ओम देवी नारायणी ईश्वरी नमोस्तुते। ಶಾಲಾ ಕಟ್ಟಡ ಅದನ್ನ ಹೀಗೆಲ್ಲ ಹಾರ ತುರ ಇಂಥವುಗಳಿಗೆ ವ್ಯರ್ಥ ಮಾಡಬಾರ್ದಲ್ಲ. ಸರಿ ಹೋಗಿ ಸೆಕ್ರೆಟರಿ, ಇದನ್ನ ಸ್ವಲ್ಪ ಗಮನಿಸು. ಅಪ್ಪಣೆ ಸ್ವಾಮಿ. ನಾನು ಅರ್ಥ ಆಯ್ತು, ಹಾಸ್ಟೆಲ್ ವಿಷಯ ತಾನೆ ಸೆಕ್ರೆಟರಿಗೆಲ್ಲ ಹೇಳಿದ್ದೀರಾ? ಹೇಳಿದ್ದೀನಿ ಸ್ವಾಮಿ. ಸರಿ, ನೀವಿನ್ ಹೋಗಿದ್ ಬನ್ನಿ. ಅಂದ್ಹಾಗೆ ಬರೋ ವಾರ ನಿನ್ ಮಗಳ ಮದುವೆ ಎಲ್ಲ ಇದೆಯಾ ಸೆಕ್ರೆಟರಿ? ಆಯ್ತು, ಏರ್ಪಾಡು ಮಾಡಿ. ಅಷ್ಟು ಮಾಡಿದ್ರೆ ಸಾಲದು ನೋಡಿ, ನಿಮ್ಮ ಆಶ್ರಯದಲ್ಲಿ ಬದುಕ್ತಾ ಇರೋ ಕುಟುಂಬ ನಮ್ಮದು. ಅನ್ನದಾತರ ತಾವು ಮದುವೆ ದಯಮಾಡ್ತಿ, ವಧುವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಪ್ರಯತ್ನ ಪಡ್ತೀನಿ. ಒಂದು ವೇಳೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಹಾಗನ್ಬೇಡಿ, ನಮ್ಮ ಮಕ್ಕಳು ರವಿಯವ್ರನ್ನಾದ್ರೂ ಕಳಿಸ್ಕೊಡ್ಬೇಕು ಅಂತ ಹೇಳ್ಕೊಳ್ತೀನಿ. ನನ್ನ ಮಗ ತನ್ನ ಓದು ಇದೆಲ್ಲ ಒಂದು ಘಟ್ಟಕ್ಕೆ ಬಂತಲ್ಲ, ಅಪ್ಪನಿಗೆ ಸ್ವಲ್ಪ ಸಹಾಯವಾಗಿ ನಿಂತ್ಕೊಳ್ಳೋಣ, ಎಸ್ಟೇಟ್ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳೋಣ ಅನ್ನೋದು ಏನಾದರೂ ಇದೆಯೇ?
ಹೆದರಿಸಿ ಬುದ್ಧಿ ಹೇಳೋಣ ಅಂದ್ರೆ ತಾಯಿಲ್ಲದ ಮಗ ವಯಸ್ಸು ಬಂದವರು ಮನಸ್ಸೊಪ್ಪೋದಿಲ್ಲ. ಸೂರ್ಯ ಹುಟ್ಟದ ಅಂದ್ರೆ ಮುಗೀತು, ಅದೆಲ್ಲಿ ಹಾರಿ ಹೋಗ್ತಾನೋ, ಅದ್ಯಾವ ಸ್ನೇಹಿತರ ಹತ್ರ ಫಿಟ್ಲು ಹಿಡ್ಕೊಂಡು ಕೂತಿರ್ತಾನೋ. ನಾ ಹಾಡಬೇಕೆ? ತಾಳ ಹಾಕಿದರೆ ನಾ ಹಾಡುವೆ, ನಾ ಹಾಡಬೇಕೆ ನೀ ಕೇಳಬೇಕೆ, ತಾಳ ಹಾಕಿದರೆ ನಾ ಹಾಡುವೆ. ನದಿಯ ಅಲೆಯ ಶ್ರುತಿಯ ಜೊತೆಗೆ ದನಿಯ ಬೆರೆಸುವ, ಹರಿವ ನದಿಯ ಅಲೆಯ ಶ್ರುತಿಯ ಜೊತೆಗೆ ದನಿಯ ಬೆರೆಸುವ, ಹಕ್ಕಿಯಂತೆ ಉಗಿಲ ನೇರಿ ಹಾಡಿ ಹಾಡಿ ನಲಿಯುವ, ದುಂಬಿಯಂತೆ ಹಾರಿ ದುಂಬಿಯಂತೆ ಕುಣಿಯುವ, ನಾ ಹಾಡಬೇಕೆ ಕಲೆಯುವ ಕಲೆಗೆ ದೈವ ಕಲೆಗೆ ಬಾಳು ಮೀಸಲು, ಬೆಗುಂದು ಹೂವು ನಾನು ಲಲಿತ ಕಲೆಯ ಗುಡಿಯೊಳು, ನಿನ್ನ ಹಿಂದೆ ನಾನು ನಾ ಹಾಡಬೇಕೆ ನಾ ಕೇಳಬೇಕೆ. ನಮ್ ರವಿ ಯಾವ ಪಾರ್ಟಿ ಅರೇಂಜ್ ಮಾಡಿದ್ರು ಬ್ರಹ್ಮಾಂಡನೇ. ಏನಮ್ಮ ರವಿ, ನೆಕ್ಸ್ಟ್ ವೀಕ್ ಶಕುಂತಲೆ ಬ್ಯಾಲೆ ಇಟ್ಕೊಳ್ಳಿ, ಅದಕ್ಕಾಗಿ ಎಷ್ಟು ಹಣ ಖರ್ಚು ಚಿಂತೆ ಇಲ್ಲ, ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಬಿಡ್ಬೇಕು. ನಮ್ಮ ರವಿ ಇರುವಾಗ ಹಣಕ್ಕೆ ಏನು ಕೊರತೆ? ರವಿ, ನೀವು ಹೂವಂತ ಗ್ರೀ ಸಿಗ್ನಲ್ ಕೊಟ್ರೆ ಸಾಕು, ನಿಮ್ ಫಾದರ್ ರಾಜ ರಘುನಾಥರನ್ನು ಇಲ್ಲ ಮಿಸ್ಟರ್ ದೇಶಪಾಂಡೆರನ್ನು ಅಂತ ದೊಡ್ಡ ವ್ಯಕ್ತಿಗಳ ಕರೆಸಿ ಪ್ರಿಸೈಡ್ ಮಾಡಿಸ್ಬಿಡ್ತೀನಿ. ಆದ್ರೆ ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಶಕುಂತಲಾ ಕ್ಯಾರೆಕ್ಟರ್ ಯಾರು ಅಂತ ಫಿಕ್ಸ್ ಮಾಡಲಿಲ್ಲ. ಅವಳು ಬಾಯಿ ದೊಡ್ಡ ಬಂಬಾಯಿ. ಹಾಗಾದ್ರೆ ನಳಿನಿಗಾಕನ ಕಡೆ ಅವಳಿಗೆ ಡೈಲಾಗ್ ಬರುತ್ತೆ, ಆದ್ರೆ ಕಾಲು ಕೊಕ್ಕರೆ ಕಾಲು. ಹಾಗಾದ್ರೆ ವಿಶಾಲಿಗೆ ಮಡಿಕೋಲಿಗೆ ಸೀರೆ ಸುಚ್ಚಾಗಿರುತ್ತೆ. ಬಡೀ ನನ್ನ ಬುದ್ಧಿ ಹೇಗೆ ಕಂಕಾಲ ಮಗು ಎತ್ಕೊಂಡು ಊರಲ್ಲೆಲ್ಲ ಅಳದ್ರಿಂದ ಹಾಗೆ ಕಲಾ 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 ಕೈ ತೊಳ್ಕೊಂಡು ಮುಟ್ಬೇಕು ಆ ಕಣ್ಣು ಆ ಮಗು ಆ ಬಾಯಿ. ಅಯ್ಯೋ ಆ ಮೈ ಮಾಟ ಹೇಳು ಮಾರಸಾಗಿದೆ ರವಿ. ಅಪ್ಸರೆ ಕಣಯ್ಯ ಅಪ್ಸರೆ, ಅವಳೇನಾರು ಒಪ್ಕೊಂಡ್ಬಿಟ್ರೆ ನಮ್ ಬ್ಯಾಲೆ ವಂಡ್ರ. ಯಾರದು ಕಲ? ನಮ್ ಪಕ್ಕದ ಮನೆಯಲ್ಲ ಇದ್ದಾಳೆ. ಅದ್ರಲ್ಲಿ ಹೋಗಿ ಫಿಕ್ಸ್ ಮಾಡ್ಬೇಡ. ಅಷ್ಟಲ್ಲಿ ಸಲಪ್ಪ ಹುಡುಗಿ ದುಡ್ಡು ಕೊಡ್ತಾರಂತ ಕಡದ ಕಡದ ಕಡೆ ಕುಣಿಯೋದಕ್ಕೆ ಅವ್ರ ತಾತನಿಗೆ ಕಣ್ಣಿಲ್ಲ,
ಪಟ್ಟೆ ಪಾಡಗೋಸ್ಕರವಾಗಿ ಮರ್ಯಾದಸ್ತ್ರು ಅಂತ ಕಂಡ್ರೆ ತಿಂಗಳಿಗೊಂದು ಮೂರ್ ನಾಲ್ಕು ಪರ್ಫಾರ್ಮೆನ್ಸ್ ಕೊಡ್ತಾಳೆ. ಪರ್ಫಾರ್ಮೆನ್ಸ್ ಅಂತ ಜ್ಞಾಪಕ ಬಂತು. ಇವತ್ತು ಹದಿನಾಲ್ಕಲ್ಲ, ಓ ನಾಳೆ 15. 15ನೇ ತಾರೀಕು ಟೌನ್ ಹಾಲಲ್ಲಿ ಅವಳ ಪರ್ಫಾರ್ಮೆನ್ಸ್ ಇದೆ, ಡಾನ್ಸ್. ಹಾಗಾದ್ರೆ ನಾಳೆ ನೋಡೋಣ. ಕಟ್ಟೆ ಗಂಟು ಮೊಟ್ಟೆ ಹೋಗ್ತಾಳೆ. ಅಡ್ಡ ಹಾಕ್ಬಿಟ್ರೆ ಸಾಕು. ಸರಿ, ಬೆಸ್ಟ್ ಐಡಿಯಾ. Thank you.
ಯಾಕೋ ಇಳಿಬೇಕು? ಅವನ ಹತ್ರ ಸಾಗರಲ್ಲಿ ಒಂದಾದ್ರೂ ಬಾಬು ಸಾಕು. ಯಾವನು ಕೊಡ್ತೀಯ? ಸ್ವಲ್ಪ ಸ್ವಲ್ಪ ಇರು, ಸ್ವಲ್ಪ ಇರು, ಇಳಿತೀನಿ ಇದು. ಸ್ವಲ್ಪ ತರ್ಬಿಡು, ತರ್ಬಿಡು, ಮನೆವರೆಗೂ ಬಂದು ಒಳಗೆ ಬರದೆ ಹಾಗೆ ಹೋಗ್ತಿದ್ದ. ಡೈರೆಕ್ಟ್ ಒಳಗೆ ಬನ್ನಿ ಪ್ಲೀಸ್. ಯಾವಾಗಲೂ ಕಾರ್ ಓಡಿಸ್ತಾ ಇರ್ತಾನೆ, ಸಮಯ ಬಂದ್ರೆ ಆಕ್ಸಿ ಡ್ರೈವರ್ ಆಗ್ಬಿಡ್ತಾನೆ. ಯಾರಪ್ಪ ಅದು? ನನ್ನ ಮಿತ್ರ ತಾತ. ತಾತ ಇವತ್ತು ದಾರಿಲಿ ದೊಡ್ಡ ಗಂಡ ಅಂತರ. ಏನಮ್ಮ? ಏನಿಲ್ಲ ತಾತ, ನಾಲ್ಕು ಜನ ರೌಡಿಗಳು ಟ್ಯಾಕ್ಸಿ ಅಡ್ಡ ಹಾಕ್ಬಿಟ್ಟಿದ್ದೆ, ನಮ್ಮ ಕಲಾನ ಕಾದಿಂದ ಇಳಿಸಿ ಗಲಾಟೆ ಮಾಡ್ಬೇಕು ಅಂತಿದ್ರು. ಅಯ್ಯಯ್ಯೋ, ಅಷ್ಟಲ್ಲಿ ಅವರು ಮಿಂಚಿನ ಬಂದು ಅವನ್ಗೊಂದು ಗುತ್ತು ಇವನ್ಗೊಂದು ಹೋದೆ. ಅವ್ರ ನಾಲ್ಕು ಜನ ಇವರೊಬ್ರು, ಆದ್ರೂ ಬಿಡಲಿಲ್ಲ ತಾತ. ಹೀಗೊಬ್ಬನಿಗೆ ಹಾಗೊಬ್ಬನಿಗೆ ತಜ್ಜಿ ಅಪ್ಪಳಿಸಿ. ಮುಂದೇನಾಯ್ತು ಹೇಳಮ್ಮ? ಅಷ್ಟರಲ್ಲಿ ಗೋಪಣ್ಣ ಪೊಲೀಸ್ನವನ್ ಕರ್ಕೊಂಡ್ ಬಂದ್ಬಿಟ್ಟ. ತಾತ, ಇವತ್ತು ಇವರಿಲ್ದೆ ಹೋಗಿದ್ದಿದ್ರೆ ನನ್ನ ನಿನ್ ಜೀವ ಸಹಿತ ನೋಡೋಕಾಗ್ತಿರ್ಲಿಲ್ಲ. ಹಾಗೇನು ಅಪ್ಪಳೆ ಅಂತ ಯಾರಮ್ಮ? ಮತ್ತೆ ದೇವ್ರ ಬಂದಾಗ ನಿನ್ ಕಾಪಾಡಿದ್ರು ಯಾರಮ್ಮ ಅವನು? ಅಕಸ್ಮಾತ್ ನನ್ ಟ್ಯಾಕ್ಸಿಯಲ್ಲಿ ಬಂದ್ರು ಬಚಾವಾದ. ಸಮಯ ಹೀಗೆ ಇರುತ್ತೆ ಅಂತ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಅದನ್ನು ನಿಮ್ಮಂಥವರು ಹೀಗೆ ಒಂಟಿಯಾಗಿ ಹೋಗಿ ಬರೋದು ಅಷ್ಟು ಒಳ್ಳೇದಲ್ಲ. ಹಾಗೆ ಅಂತ ಮನೆಯಲ್ಲಿ ಕೂತಿದ್ರಿ, ಹೊಟ್ಟೆ ತುಂಬೋದು ಹೇಗಪ್ಪ? ಕಲಾ ದುಡಿತಾ ಇರೋದೇ ಈ ಕುರುಡನ್ ಸಾಕೋದಕ್ಕಪ್ಪ. ಸ್ವಲ್ಪ ಇರಿ, ಸಣ್ಣ ಒಂದ್ ಲೋಟ ಪಾನಕ ಮಾಡ್ಕೊಂಡ್ಬರ್ತೀನಿ. ಕಲಾ ಹೇಳಮ್ಮ, ಇವರಿಗೆ ಬರೀ ಪಾನಕ ಉಪಚಾರದಲ್ಲಿ ಕಳಿಸ್ಬೇಕು ಅಂತ ಇದೀರಾ? ಇಷ್ಟೆಲ್ಲ ಉಪಕಾರ ಮಾಡಿದವ್ರಿಗೆ ಒಂದು ದಿನ ಊಟಕ್ಕೆ ಬನ್ನಿ ಅಂತ ಕರಿಬಾರ್ದೆ ಅಮ್ಮ? ಹೌದು, ಕರಿಲೇಬೇಕು. ಏನಪ್ಪ ರವಿ, ನನ್ ಸಿಸ್ಟರ್ ಅಡಿಗೆ ರುಚಿ ನೋಡ್ಬೇಕು. ನಳಪಾಕ ಅದರಲ್ಲೂ ಈರುಳ್ಳಿ ಬೇಳೆ ಹುಳಿ. ಏನಮ್ಮ ಕಲಾ, ನಾಳೆ ನನ್ನ ಹೆಂಡತಿ ಪಾರ್ವತಿನ ಕಳಿಸ್ಬಿಟ್ಟು ಸಹಾಯಕ್ಕೆ ಆಗ್ಬೋದಲ್ಲ? ನಮಚಾರಿ ಇಷ್ಟೇ ಸಾಕ, ಇನ್ನೇನಾದ್ರು? ಅದನ್ನ ಖಂಡಿತ ಬರ್ಬೇಕಪ್ಪ. ಬಡವರ ಮನೆ ಊಟ ಅಂತ ತಾತ್ಸಾರ ಮಾಡ್ಬೇಡ, ಖಂಡಿತ ಬರ್ತೀನಿ. ಬಡವರ ಮನೆ ಊಟ ಚೆನ್ನ, ದೊಡ್ಡ ಮನುಷ್ಯರ ಮನೆ ನೋಟ ಚೆನ್ನ ಅಂತ ಗಾದೆನೇ ಇದೆ. ನೋಡ್ದಕ್ಕಲ್ಲ ನಮ್ ರವಿನ. ಓ, ನೋಡ್ತಲೇ ಇದ್ದೀರಾ? ಬಾ. ಹೋಗೋಣ. ಓ ಹೋಗೋಣ, ಬರ್ತೀನಿ ಯಜಮಂತ್ರ. ಬರ್ತೀನಿ. ಊಟ ಬರೋದು ಮರಿಬೇಡಪ್ಪ. Thank you.
ಬಂದು ರವಿ ಎಷ್ಟು ಗಂಟೆ ಇವಾಗ? 11:30 ಆಯ್ತಪ್ಪ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ನಾನು ಗೋಪು ಜೊತೆ ಟೌನ್ ಹಾಲ್ ಹೋಗಿದ್ದೆಪ್ಪ. ಇವತ್ತಲ್ಲಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಮತ್ತೆ ಓಹೋ, ಡಾನ್ಸ್ ನೋಡೋದಕ್ಕೆ ಹೋಗಿದ್ಯಾ? ಬಹಳ ಸಂತೋಷ. ನೋಡ್ಬೇಕಂತಾನೆ. ನೋಡು ನೋಡು, ಡಾನ್ಸ್ ನೋಡು, ನಾಟಕ ನೋಡು. ನಾನೇನು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಅದಕ್ಕೂ ಒಂದು ಹೊತ್ತು ಗೊತ್ತು ಇದೆ ಅನ್ನೋದನ್ನ ಮಾತ್ರ ಮರಿಬೇಡ. ರವಿ, ನೀನು ಪ್ರಾಯಕ್ಕೆ ಬಂದಿರೋ ಮಗ, ನಾಳೆ ನಿನಗೆ ಮದುವೆ ಆಗಿ ಮಕ್ಕಳಾಗಿ ನನ್ನ ಸ್ಥಾನದಲ್ಲಿ ನಿಂತು ಈ ಜವಾಬ್ದಾರಿ ಎಲ್ಲ ನೋಡ್ಕೋಬೇಕಾಗಿರೋನು ನೀನು. ಹೌದಾನೆ ಅಪ್ಪ? ನಿಮ್ ಮಾತು ಎದುರಾಡ್ತಿದ್ದೀನಿ ಅಂತ ತಿಳ್ಕೋಬೇಡಿ. ದಯವಿಟ್ಟು ಈ ಜವಾಬ್ದಾರಿ ಎಲ್ಲ ನನಗೆ ವಹಿಸ್ಬೇಡಿ. ಯಾಕೆಂದ್ರೆ ನಿಮ್ಗೇನಪ್ಪ ಅಂತ ವಯಸ್ಸಾಗಿ ಹೋಗಿರೋದು ಇವಾಗ? ಅಂದ್ರೆ ನಿಮ್ಮಪ್ಪನೇ ನಿನ್ನೂ ಚಿಕ್ಕ ಹುಡುಗ ಅಂತ ತಿಳ್ಕೊಂಡಿದ್ದೀಯನೆ? ನನಗೂ ವಯಸ್ಸಾಗಿದೆ ಅಪ್ಪ, ವಯಸ್ಸಾಗಿದೆ. ಅಪ್ಪ, ದೇವ್ರು ನಿಮ್ಗಿನ್ನೂ 100 ವರ್ಷ ಆಯಸ್ಸು ಕೊಟ್ಟು ಹೀಗೆ ಇಟ್ಟಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ನನ್ನ ಮಾತ್ರ ಹಾಳಾಗಿರೋದಕ್ಕೆ ಬಿಟ್ಬಿಡಿ. ಯಾಕಯ್ಯ ಹೆದರ್ಕೊತ ಇದ್ದೀಯಾ? ವಯಸ್ಸಿಗೆ ಬಂದ ಮಗ ನೀನು, ಪ್ರಪಂಚ ತಿಳ್ಕೊಳ್ಬೇಕು, ವ್ಯವಹಾರ ಗೊತ್ತಾಗ್ಬೇಕು, ನೆಮ್ಮದಿಯಾಗಿ ನ್ಯಾಯವಾಗಿ ಬದುಕೋದನ್ನ ಕಲಿಬೇಕು ಅಂತ ಹೇಳಿದೆ ರವಿ. ರವಿ, ನನ್ನ ಮನಸ್ಸಲ್ಲಿ ಇದ್ದದನ್ನ ಹೇಳಿಬಿಟ್ಟೆಪ್ಪ. ಮಿಕ್ಕದ್ದು ನಿನಗೆ ಸೇರಿತ್ತು, ನಿನಗೂ ತಿಳುವಳಿಕೆ ಅನ್ನೋದು ಬಂದಿದೆ ನೋಡು. ಹೋಗು ಹೋಗು, ಹೊತ್ತಾಗಿದೆ, ಮಲ್ಕೊಂಡಿದ್ರೆ ಮಾಡು. ತೆಂಗಿನಕಾಯಿ ಚಟ್ನಿನೋ ಮೆಣಸಿನಕಾಯಿ ಚಟ್ನಿನಮ್ಮ? ಹೋಗಿ ತಾತ, ಸುಮ್ಮನೆ ತಮಾಷೆ ಮಾಡ್ತೀನಿ. ಚೆನ್ನಾಗಿದೆ, ಇಲ್ಲಿ ಬನ್ನಿ. ಅಲ್ಲಮ್ಮ, ಇನ್ನೇನು ಅವ್ರು ಬರೋ ಹೊತ್ತಾಯ್ತು. ಹೀಗೆ ಅಡಿಗೆ ಮಾಡ್ತಾನೆ ಇರ್ತೀರಾ ಅಥವಾ ಅವ್ರು ಬಂದ ತಕ್ಷಣ ಊಟಕ್ಕೆ ಹಾಕೋಕೆ ಏರ್ಪಾಡು ಮಾಡ್ತೀರಾ? ಅಡಿಗೆ ರೆಡಿ ತಾತ. ಸಂಕೋಚ ಪಟ್ಟು ಬೇಡಪ್ಪ, ನಿಧಾನ ಊಟ ಮಾಡಿ. ನನಗೆಂತ ಸಂಕೋಚ? ಬೇಕಾದ್ದು ಹಾಕ್ಸ್ಕೊತೀನಿ. ರವಿ ಹೇಳಿದ್ರು ಅವನಿತಾನೇ ಸಂಕೋಚ ಅವನ ಮನೆ ಊಟ ಮಾಡೋದಕ್ಕೆ. ಅಲ್ಲ, ನೀನ್ ಎಲ್ಲಿದ್ದಲ್ಲ, ನಿನ್ ಮನೆಯಲ್ಲ ಬರುತ್ತೆ ಬರುತ್ತೆ, ಇನ್ನೂ ಬರುತ್ತೆ. ಚಿತ್ರಾನ್ನ ಯಾರು ಮಾಡಿದ್ದು? ನಾನು. ಅದಕ್ಕೆ ಮತ್ತೆ ಗಂಡ ಮೇಲೆ ಕೋಪ ತೀರ್ಸ್ಕೊಳ್ಳೋದಕ್ಕೆ ಕಾರಣ ಚೆನ್ನಾಗಿ ಕುಟ್ಕಿಡ್ಬಿಟ್ಟಿದ್ಯ, ಮುಖದಲ್ಲೆಲ್ಲ ನೀರ್ ಕಿತ್ಕೊಂಡ್ಬಿಡ್ತು. ಏನಿಲ್ಲ ತಾತ, ನಂದು ಪಾರ್ವತಿ ಗಲಾಟೆ.
ನಾನು ಊಟ ಮಾಡಿದ್ರೆ ಅವ್ಳು ಊಟ ಮಾಡ್ತಾಳೆ, ಇನ್ನು ಮುಗಿಸ್ಲಿಲ್ಲ ಅಂತ ನುಂಗಾಗಿ ನೋಡ್ತಾಳೆ. ಆಗ ಯಜಮಾನ್ರೆ ನಾನು ಬರ್ತೀನಿ, ತುಂಬಾ ಸಂತೋಷ ಆಯ್ತಪ್ಪ ನೀನು ಬಂದಿದ್ದು, ಹಾಗಾಗಿ ಬರ್ತಾ ಇರು. ಹಾ ಸರಿ. ಬರಲ್ಲ ಹೋಗ್ಲೇಬೇಕಾ? ಇರು ಅಂದ್ರೆ ಇದ್ದು ಬಿಡ್ತೀನಿ. ನಾನ್ ಹೇಗೆ ಹೇಳಿ, ಇದ್ರೆ ಸಂತೋಷ. ಕಲಾ ತಿಳಿದಿದ್ದು ಮಾಡ್ಬಡಿಸಿದೆ, ಅಡಿಗೆ ಹೇಗಿತ್ತು ಏನು? ಬಹಳ ಚೆನ್ನಾಗಿತ್ತು. ನನಗನ್ನಿಸ್ತಾ ಇದೆ ನಿತ್ಯ ಈ ಕೈನಲ್ಲಿ ಯಾಕೆ ಊಟ ಮಾಡಬಾರ್ದು ಅಂತ. ಮಾಡಬಹುದು ಮಾಡಬಹುದು, ಆದ್ರೆ ಒಂದೇ ಕೈಯಲ್ಲಿ ಊಟ ಮಾಡಬೇಕು ಅಂದ್ರೆ ಮದುವೆ ಮಾಡ್ಕೊಳ್ಬೇಕು. ಅದಕ್ಕೆ ಮತ್ತೆ ನಾನು ಪಾರ್ವತಿನ ಮದುವೆ ಮಾಡ್ಕೊಂಡಿದ್ದು. ಅಲ್ಲ ಒಂದೇ ಕೈಯಲ್ಲಿ ಊಟ ಮಾಡಬೇಕು ಅಂದ್ರೆ ಮದುವೆ ಮಾಡ್ಕೊಳ್ಬೇಕು. ನಾಟ್ಯ ನೋಡ್ತಾ ಇದ್ದಾಗ ಪ್ರಪಂಚನೇ ಮರೆತು ಬಿಟ್ಟಿದ್ದೆ. ಜೀವನದಲ್ಲಿ ಇಂಥ ಕಲಾವಿದೆ ನನ್ನವಳಾಗದೆ ಹೋದ್ರೆ ನನ್ನ ಬದುಕು ಪೂರ್ಣವಾಗಲ್ಲ ಅನ್ನಿಸ್ತು.
ಗೊತ್ತಾಯ್ತಲ್ಲ ನನ್ ಮೇಲೆ ನಿನಗೆ. ನಾನು ಯಾವತ್ತೂ ನಿಮ್ಮವಳಾಗ್ಬಿಟ್ಟೆ, ಆದ್ರೆ ಅದನ್ನ ಸಾಕ್ಷಿಯಾಗಿ ನನ್ನ ಕೈ ಹಿಡಿದು ನಿಮ್ ಸೇವೆ ಮಾಡ್ಬೇಕು ಅನ್ನೋ ಹಂಬಲ ನನಗೆ. ಹೌದೌದು, ನನಗೂ ಹಾಗೆ ಅನ್ಸುತ್ತೆ. ಏನನ್ಸುತ್ತೆ? ಅದೇ ನೀನು ಹೇಳ್ತಾ ಇದ್ದಲ್ಲ, ಅಗ್ನಿ ಸಾಕ್ಷಾತ್ ಕೈ ಹಿಡಿಬೇಕು ಅಂತ, ಅದನ್ನೇ ಮೆಲುಕು ಹಾಕ್ತಾ ಇದ್ದೆ. ಮೊದಲು ಮಾಂಗಲ್ಯ ಬಂಧನ, ಆಮೇಲೆ ಬಾಹುಬಂಧನ, ಅದಾದ್ಮೇಲೆ ಈ ಹಾವಳ ತುಟ್ಟಿ ಮೇಲೆ ಸಿಹಿಯಾದ. ನೋಡಿ, ನನಗೆ ನಮ್ಮ ತಾತಾನೇ ಸರ್ವಸ್ವ. ನೀವು ಮೊದಲು ಅವ್ರನ್ನ ಒಪ್ಪಿಸಿ. ಹೌದು, ನಿಮ್ಮ ತಂದೆ ತಾಯಿ ಒಬ್ಬಡ್ವೆ. ತಾಯಿ ಮಮತೆ ಪಡೆಯೋ ಭಾಗ್ಯ ಈ ಜನ್ಮದಲ್ಲಿ ನನಗೆ ಬರಲಿಲ್ಲ. ನಮ್ಮ ತಂದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಸಾಕಿದ್ದಾರೆ. ನನ್ನಿಷ್ಟಕ್ಕೆ ಅವ್ರು ಯಾವತ್ತೂ ಅಡ್ಡ ಬರೋಲ್ಲ ಅನ್ನೋ ನಂಬಿಕೆ ನನಗಿದೆ. ನಿನಗಿರಬಹುದಯ್ಯ ನಂಬಿಕೆ, ಆದ್ರೆ ನನಗಿಲ್ಲ. ಅಲ್ಲ, ಭಾಷೆ ಕೊಡೋದಕ್ಕಿಂತ ಮುಂಚೆ ನೀನ್ ಯಾರು, ನಿನ್ನ ಅಂತಸ್ತೇನು, ನಿನ್ನ ಕುಲಗೌರವ ಅಂದ್ರೆ ಏನು ಅನ್ನೋದನ್ನ ಒಂದು ಸಲವಾದ್ರೂ ಯೋಚನೆ ಮಾಡ್ತೀಯಾ? ರಾವ್ ಬಹದ್ದೂರ್ ರಾಜ ರಘುನಾಥ ರಾಯರ ಮಗ, ಧರ್ಮ ಪ್ರಕಾಶ ರಾಜ ವಿಶ್ವನಾಥ ರಾಯರ ಮೊಮ್ಮಗ, ಈ ಲಕ್ಷ್ಮೀ ನಿವಾಸಕ್ಕೆ ಭಾವಿ ಯಜಮಾನನಾಗಬೇಕಾಗಿರೋ ನೀನು ಕೇವಲ ಬೀದಿಯಲ್ಲಿ ಕುಣಿಯೋ ಒಂದು ಹೆಣ್ಣನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀಯಲ್ಲ. ಅಪ್ಪ, ಕಲಾ ವಿಚಾರದಲ್ಲಿ ನೀವಷ್ಟು ಕೇವಲವಾಗಿ ಮಾತನಾಡಬಾರ್ದು. ಓಹೋಹೋಹೋ, ನನಗೂ ಉಪದೇಶ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯೋ ನೀನು. ಉಪದೇಶ ಅಂತ ಅಲ್ಲಪ್ಪ, ಕುಲದಲ್ಲಾಗ್ಲಿ ಗುಣದಲ್ಲಾಗ್ಲಿ ಯಾರಿಗಿಂತ ಏನು ಕಮ್ಮಿ ಇಲ್ಲ ಅವಳು. ಏ, ತಿಪ್ಪೆ ಮೇಲೆ ಬಿದ್ದಿರೋ ಹೂ ಶುಭ್ರವಾಗಿರುತ್ತೇನೋ? ನನಗೆ ಹೇಳ್ಕೊಡಕ್ ಬರ್ತಾನೆ. ಕೆಸರಿನಲ್ಲಿ ಬೆಳೆದಾವ್ರೆ ಪೂಜೆಗೆ ಶ್ರೇಷ್ಠ ಅಲ್ವೇನಪ್ಪ? ಹೌದಪ್ಪ, ಯವ್ವನ ಅನ್ನೋ ತೆರೆ ವಿವೇಕ ಅನ್ನೋ ಬೆಳಕನ್ನ ಮರೆ ಮಾಡಿದಾಗ ಮುಳ್ಳನ ಗೊಂಚಲು ಕೂಡ ತಾವರೆ ಹಾಗೆ ಕಾಣುತ್ತೆ ಅಪ್ಪ. ಸುಮ್ಮನೆ ಎದುರವಾದಿಸ್ಬೇಡ, ನಾನು ಹೇಳಿದ್ದನ್ನ ಕೇಳು. ಆ ಹೆಣ್ಣನ್ನ ಮರೆತು ಬಿಡು. ಯಾಕಪ್ಪ ಮರೆತು ಬಿಡ್ಲಿ? ನನ್ನ ರಕ್ತದ ಕಣ ಕಣದಲ್ಲೂ ಅವಳ ನೆನಪೇ ತುಂಬಿಕೊಂಡಿದೆಯಲ್ಲ. ನಾನು ನಿನ್ ತಂದೆ ಕಣು, ವರ್ಷದ ಮಗುನಿಂದ ನಿನ್ನ ಎತ್ತಿ ಆಡಿಸಿ ಮುದ್ದಾಡಿ ತಾಯಿ ಹಾಕಿ ಹಾಕಿರೋ ನನ್ನ ಮೇಲಿನ ವಿಶ್ವಾಸಕ್ಕಿಂತ ನೆನ್ನೆನೋ ಮೊನ್ನೆನೋ ಕಂಡ ಆ ಹೆಣ್ಣನ ವ್ಯಾಮೋಹ ನಿನಗೆ ಹೆಚ್ಚಾಗೋಯ್ತು. ಹಾಗಲ್ಲಪ್ಪ, ತಪ್ಪಿಕೊಬಿಡಿಯಪ್ಪ. ಅವಳಿಲ್ಲದೆ ನನಗೆ ಬಾಳಿ ನನ್ನ ವಂಶದ ಕೊಡಿಯಾಗಿ ನನ್ನ ಆಸೆ ಹೂವಾಗಿ ರವಿ ಸಿದ್ರೆ ಇರವೆ ಮುತ್ತೋ ಹಾಗೆ ಹಣವಂತರನ್ನು ಕಂಡ್ರೆ ಮೋಸಗಾರರು ತುಂಬಿಕೊಂಡಿರ್ತಾರೆ. ಯಾವುದಾದ್ರೂ ರೀತಿಯಲ್ಲಿ ಮರಳು ಮಾಡೋದಕ್ಕೆ ಸಂಚು ಮಾಡ್ತಾರೆ ಕಣು. ದೇವರಾಣಿಗೂ ನಾನು ಯಾರು ಅಂತಾನೆ ಗೊತ್ತಿರೋಗೆ, ತಮ್ಮ ಹಾಗೆ ನನ್ನ ಒಬ್ಬ ಪಡವ ಅಂತ. ಅದೆಲ್ಲ ಬರೀ ನಟನೆ ಕಣಯ್ಯ, ಬರೀ ನಟನೆ. ರವಿ, ನಿನ್ನ ಕೈ ಹಿಡಿಯುವಂತ ಹೆಣ್ಣು ಈ ಮನೆ ದೀಪ ಹಚ್ಚೋ ಮಹಾಲಕ್ಷ್ಮಿಯಾಗಿರಬೇಕು. ನಮ್ಮ ಕೀರ್ತಿ ಘನತೆ ಗೌರವಗಳನ್ನ ಹೆಚ್ಚುವಂತಹ ದೇವತೆಯಾಗಿರಬೇಕೇ ವಿನಃ ಹಾದಿ ಬೀದಿಲು ಕುಣಿಯುವಂತಹ ಹೆಣ್ಣಾಗಿರಬಾರದು. ರವಿ, ಒಳ್ಳೆ ಮನತನದ ಹೆಣ್ಣನ್ನ ನಾನ್ ತಂದು ನಿನಗೆ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. 18 ಜೊತೆ ಜೋಡಿ ವಾಲ್ಗ ಓದಿಸ್ತೀನಿ. ಲಕ್ಷಾಂತರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತೀನಿ. ಮದುವೆ ವೈಭವ ಅಲ್ಲಪ್ಪ ಮುಖ್ಯ, ಮನಸ್ಸು. ಆ ಮನಸ್ಸನ್ನೇ ಬದಲಾಯಿಸ್ಕೊಂತ ನಾನ್ ನಿನಗೆ ಹೇಳ್ತಾ ಇರೋದು. ಹಾಗಪ್ಪ ಬದಲಾಯಿಸೋಕಾಗತ್ತೆ? ಅರಳಿರೋ ಹೂ ಮೊಗ್ಗಾಗೋದಕ್ ಸಾಧ್ಯ ಏನು? ನೀವೇನೇ ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸೋದಕ್ ಸಾಧ್ಯವೇ ಇಲ್ಲ. ಬದಲಾಯಿಸೋಕಾಗಲ್ಲ ರವಿ. ದುಡುಕಿ ಯಾವ ನಿರ್ಧಾರಕ್ಕೂ ಬಂದು ಬಿಡಬೇಡ. ಹುಲುವಿಲ್ಲದೆ ಕುಣಿಯೋ ಹೆಣ್ಣುಗಳಿಗೆ ನಡತೆನೇ ಇರೋಲ್ಲ ಅಂತಾರೆ. ಅವಳ ಹಿಂದೆ ಸುಖ ಕಾಣ್ತೀನಿ ಅಂತ ಹೋದವರಿಗೆ ನೆಮ್ಮದಿನೇ ಸಿಗೋದಿಲ್ಲ ಅಂತಾರೆ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ರವಿ, ಅವಳ ಆಸೆನ ಬಿಟ್ಬಿಡು. ಸಾಧ್ಯವಿಲ್ಲಪ್ಪ. ಸಾಧ್ಯವಿಲ್ಲ ಅಂದ್ರೆ ಈ ಮನೇಲಿ ಜಾಗ ಇಲ್ಲ ನಿನಗೆ. ಅಪ್ಪ, ನೀವು ನನಗೆ ಕೊಟ್ಟರೋ ಜಾಗ ನಿಮ್ಮ ಇಷ್ಟ ಬಂದ ಕಿತ್ಕೋಬಹುದು, ಆದ್ರೆ ನಾನು ಕಲಾ ಕೊಟ್ಟರೋ ಈ ಜಾಗ ಮಾತ್ರ ಕಿತ್ಕೊಳಕ್ ಸಾಧ್ಯವಿಲ್ಲ. ಚೆನ್ನಾಗಿ ಯೋಚನೆ ಮಾಡು ರವಿ. ಯೋಚನೆ ಮಾಡಿದ್ದೀನಪ್ಪ ರವಿ. ಹೋಗುದಲ್ಲಿ ಕುಯ್ಕೊಂಡು ಮೂಗು ಶಾಂತವಾದ ಮೇಲೆ ಬರೋದಿಲ್ಲ, ಗೊತ್ತಾ? ಗೊತ್ತಪ್ಪ. ಇದೇ ನಿನ್ ಕಡೆ ನಿರ್ಧಾರನೋ? ಹೌದಪ್ಪ. ಹಾಗಾದ್ರೆ ನನ್ನ ಆಸ್ತಿ ಮುಂದೆ ಕವರೆ ಕಾಸು ನಿನಗೆ ಸಿಕ್ಕೋದಿಲ್ಲ. ಬಹಳ ಸಂತೋಷ ಅಪ್ಪ, ನೀವು ಕೊಟ್ಟಿರೋ ವ್ಯವಸ್ಥೆ ನನ್ನಲ್ಲಿ ಶಾಶ್ವತವಾಗಿದೆ. ನಿಮ್ಮ ಹೆಸರು ಕಳಂಕ ತರುವಂತಹ ಕೆಲಸ ಮಾತ್ರ ನಾನು ಮಾಡೋದಿಲ್ಲ ಅಪ್ಪ.
ನಾನು ರವಿ. ಒಂದು ಸಲ ಈ ಹೊಸಲು ದಾಟ್ ಹೋದ್ರೆ ಮತ್ ಯಾವತ್ತೂ ಈ ಮನೆ ಬರೋದಕ್ಕೆ ನಿನಗೆ ಅಧಿಕಾರ ಇರೋಲ್ಲ. ನಾನು ನಿಮ್ಮ ಮಗ ಅಪ್ಪ. ಇಲ್ಲ ಇಲ್ಲ, ಈ ಮದುವೆ ಸಾಧ್ಯವೇ ಇಲ್ಲ. ಹನುಮಂತರ ಸಹವಾಸ, ಬೆಂಕಿ ಜೊತೆ ಸರಸ, ಎರಡೂ ಒಂದೇ. ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳಿ. ಇಲ್ಲ, ನಾನು ಯಾರ ಮಾತನ್ನು ಕೇಳೋದಿಲ್ಲ. ಬಡವರು ಬಾಳು ಅನ್ನೋದು ನಿಮ್ಮಂತ ಹಣವಂತರಿಗೆ ಆಟದ ವಸ್ತು ಆಗೋಗಿದೆ. ಅದಕ್ಕೆ ಸುಳ್ಳು ಬಳ್ಳು ಹೇಳಿ ಕಣ್ಣಿಲ್ಲದ ನನ್ನ ಮುಂದೆ ನಾಟಕ ಆಡ್ತಾ ಇದ್ದೀರಿ. ಬೇಡಪ್ಪ ಬೇಡ, ನಿಮ್ಮಂಥವ್ರ ಸಹವಾಸ ಎಂದೆಂದಿಗೂ ಬೇಡ. ದಯವಿಟ್ಟು ಇಲ್ಲಿಂದ ಹೊಟ್ಟು ಇಲ್ಮೇ ನೀ ಮನೆ ಕಡೆ ಸುಳಿದುಕೊಂಡು ನೋಡ್ಬೇಡ. ಭಲೇ ತಾತ ಭಲೇ, ಚೆನ್ನಾಗಿ ಅಂದೆ. ಇವನಿಗೆ ಶಾಸ್ತಿ ಆಗಬೇಕಾದ್ರೆ ಮಗನ ಮೇಲೆ ಪ್ರಾಣ ಇಟ್ಕೊಂಡು ತಂದೆನು ಅಷ್ಟೈಶ್ವರ್ಯ ಬಿಟ್ಟು ಪ್ರೇಮಾಪ್ರೀತಿ ಅಂತ ಬಂದ. ಅಲ್ಲಿ ಅಪ್ಪನ ಕೈಲಿ ಗೆಟ್ಔಟ್ ಅನ್ನಿಸ್ಕೊಂಡೆ, ಇಲ್ಲಿ ತಾತನ ಕೈಲಿ ಹೋಗು ಅನ್ನಿಸ್ಕೊಂಡೆ. ಇನ್ನೂ ಬುದ್ಧಿ ಬರ್ಲಿವೆ ನಿನಗೆ ಗೋಪ? ಇದೇನಪ್ಪ ನೀನ್ ಹೇಳ್ತಾ ಇರೋದು? ರವಿ ತನ್ನ ಅಪ್ಪನ ಆಸ್ತಿನ ಎಲ್ಲ ಬಿಟ್ಬಿಟ್ಟು ಬನ್ನೆ. ಹೌದು ತಾತ, ಕಲಾ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕೋಸ್ಕರ ತಂದೆ ಹತ್ರ ವಾದ ಮಾಡಿ ಸರ್ವಸ್ವನ ಬಿಟ್ಟು ಈಗ ಭಿಕಾರಿ ಆಗಿದ್ದಾನೆ. ಈಗ ನೀವು ಶ್ರೀಮಂತರು ಅವನು ಬಡವ. ರವಿ ರವಿ, ನಾನು ದುಡುಕಿನ ನಿನ್ಗೇನೇನೋ ಅಂದ್ಬಿಟ್ಟೆ. ದಯವಿಟ್ಟು ನಾನು ಕ್ಷಮಿಸ್ಬಿಡು. ಕಲಾಗೋಸ್ಕರವಾಗಿ ನೀನು ಇಷ್ಟು ದೊಡ್ಡ ತ್ಯಾಗ ಮಾಡಿದ್ದೆ ಅನ್ನೋದನ್ನು ಕೇಳಿ ನಾನು ನಿನಗೇನು ಹೇಳ್ಬೇಕು, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದೇವ ನಿನ್ನ ಚೆನ್ನಾಗಿ ಕಾಪಾಡ್ಲೇಪ್ಪ. ಕಲಾ ಕಲಾ, ನೀನು ನೀನು ತುಂಬಾ ಪುಣ್ಯವಂತಳಮ್ಮ. ಪ್ರೀತಿಗೋಸ್ಕರವಾಗಿ ಕೋಟ್ಯಾಂತರ ರೂಪಾಯಿನ ಆಸ್ತಿನ ತ್ಯಾಗ ಮಾಡೋ ಮಹನೀಯರು ಈ ಪ್ರಪಂಚದಲ್ಲಿ ಕೋಟಿಗೊಬ್ಬರು ಸಿಕ್ಕೋದಿಲ್ಲಮ್ಮ. ಅಂಥದ್ರಲ್ಲಿ ಐಶ್ವರ್ಯಕ್ಕಿಂತ ನಿನ್ನ ಅದೃಷ್ಟ ಅಮ್ಮ, ನಿನ್ನ ಅದೃಷ್ಟ. ಸರಿ ಕಲಾ, ನೀನಿಬ್ರು ಆದರ್ಶ ದಂಪತಿಗಳಾಗಿದ್ದು ನೂರು ವರ್ಷ ಸುಖವಾಗಿ ಬಾಳಿ. ಅದ್ಭುತವಾಗಿ ಪ್ರಪಂಚ ಬೆರಗಾಗುವ ಹಾಗೆ ನಡೀಬೇಕಾಗಿದ್ದ ರಾಜ ರಘುನಾಥರ ಏಕಮಾತ್ರ ಪುತ್ರನ ಮದುವೆ, ಅಯ್ಯೋ, ಭಿಕಾರಿಗಳು ಭಿಕ್ಷಕ್ಕೆ ಸೇರ್ಕೊಂಡಾಗ ನಾಲ್ಕು ಜನ ಸೇರ್ಕೊಂಡು ಆ ಗುಡಿ ಮುಂದೆ ಗಡಿಬಿಡಿ ಮಾಡ್ತಂತೆ. ಅಯ್ಯೋ ಅಯ್ಯೋ, ಎಷ್ಟು ಕೊಟ್ರೆ ಏನು ಬಂತು? ಅನುಭವಿಸುವ ಯೋಗ ಆಗ್ಬೇಕಲ್ಲ. ನನ್ನ ತದೃಷ್ಟ ಒಳ್ಳೆಮ್ಮನ ಲಕ್ಷಣ ಕೊಟ್ಟು ಕಳಿಸ್ತೆ ಅಂತ ಮಾತ್ರ ಹೇಳ್ಬೇಡ. ದೇವಸ್ಥಾನದಲ್ಲಿ ಸರಿಯಾಗಿರೋ ಸೌಂದರ್ಯ ಪುತ್ರಿ ಬೇಲೂರಿನ ಶಿಲಾ ಬಾಲಿಕೆ ನನಗೋಸ್ಕರ ಜೀವಂತವಾಗಿ ಇಳಿದು ಬಂದ್ಬಿಟ್ಲೇನೋ ಅಂತ ನೋಡ್ತಾ ಇದ್ದೀನಿ. ಹಾ 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 ಹಾ, ವೀಣೆಯ ನಾದ ಮಾಧುರ್ಯನ ನಾಚು ಹಾಗಿದೆ ಈ ನಿನ್ನ ನಗುವಿನ ದನಿ. ನಾಟ್ಯ ಮೋಹಿನಿ ಅಮೃತ ಕಲಶಾನೇ ತಂದಿದೆ ಈ ನಿನ್ನ ಭಂಗಿ. ಅದು ದೈವದತ್ತವಾದ್ದು. ಇಂತಹ ಪವಿತ್ರವಾದ ಕಲೆ ಕೇವಲ ನಾಲ್ಕು ಗೋಡೆಗಳ ಮಧ್ಯನೇ ಇರಬೇಕು ಅನ್ನೋ ಸಂಕುಚಿತ ಭಾವನೆ ಖಂಡಿತ ನನಗಿಲ್ಲ. ಹಾಗಾದ್ರೆ ಈ ಕಲೆಯನ್ನು ಮುಂದುವರಿಸುವಂತೀರಾ? ಹೌದು ಕಲಾ, ಎಲ್ಲ ಕಲಾರಸಿಕರಿಗೂ ನಿನ್ನ ನಾಟ್ಯ ನೋಡೋ ಭಾಗ್ಯ ಸಿಗ್ಬೇಕು. ದೇಶ ದೇಶದಲ್ಲೂ ನಿನ್ನ ಕೀರ್ತಿ ಹಬ್ಬಬೇಕು.
ನಿನ್ನ ಹೆಸರು ಅನ್ನೋದು ಮನೆ ಮಾತಾಗಿರ್ಬೇಕು. ನೀನೇ ಕಲಾ, ನಿನ್ನ ಜೀವನವೇ ಕಲೆ ಅನ್ನೋ ಹಾಗಾಗಬೇಕು. ನಾನದನ್ನ ಕಣ್ಣಾರ ಕಂಡು ಕಿವಿಯಾರ ಕೇಳಿಗ್ಗಬೇಕು. ಅದೇ ನನ್ನ ಜೀವನದ ಗುರಿ ಮತ್ತು ಧ್ಯೇಯ. ಅವಕಾಶ ಬಂದ ಯೋಚನೆ ಮಾಡಬೇಕಾದ ವಿಷಯ. ನೆಕ್ಸ್ಟ್ ಮಂತ್ ಸಿಟಿಲಿ ಯಾವ್ದಾದ್ರು ಕಾರ್ಯಕ್ರಮ ಇದೆಯಾ? 15 ತಾರೀಕು ಟೌನ್ ಹಾಲ್ ಅಲ್ಲಿದೆ. 22 ತಾರೀಕು ಯಾವ್ದದು ಸೇವಾ ಸದನ ಸಹಾಯಾರ್ಥವಾಗಿ ಗ್ಲಾಸ್ ಹೌಸ್ ಅಲ್ಲಿ ಇದೆ. ನಮಸ್ಕಾರ ಕಲಾದೇವರೇ. ಇನ್ನು 2 ತಿಂಗಳಾಗುತ್ತೆ. ಅಭ್ಯಾಸ ಚೆನ್ನಾಗಿ ಆಗ್ಬೇಕು ನೋಡಿ. ನಾಳೆ ನಿಮ್ ಕೈಲೆಲ್ಲ ಚೆನ್ನಾಗಿದೆ ಅನ್ನಿಸ್ಕೋಬೇಡ್ವೆ. ಹುಬ್ಬಳ್ಳಿಯಲ್ಲಿ ನಿಮ್ದೊಂದು ಪ್ರೋಗ್ರಾಮ್ ನಡೀತಲ್ಲ? ಹೌದು. ಅಲ್ಲಿನ ಜನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ಕಲಾಪ್ರೇಮಿಗಳು. ಈಗ ಸಾಧಾರಣವಾಗಿ ಒಂದು ಪ್ರೋಗ್ರಾಮ್ಗೆ ನೀವು ಎಷ್ಟು ಹಣ ತೆಗೆದುಕೊಳ್ತೀರಾ? ಸೋಲೋ ಪರ್ಫಾರ್ಮೆನ್ಸ್ ಎಷ್ಟು ತಗೋತೀರಾ? ಈ ವಿಷಯ ಎಲ್ಲ ಇವ್ರಿಗೆ ಗೊತ್ತು. ನಾನು ಬರೀ ಬೊಂಬೆ ಇದ್ದ ಹಾಗೆ ಶಿಲ್ಪಿ. ಇವರು ನನ್ನ ಬಗ್ಗೆ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರೋ ಇವ್ರನ್ನ ಕೇಳಿದ್ರೆ ನಿಮಗೆ ಹೆಚ್ಚಿನ ವಿವರ ಸಿಗುತ್ತೆ. ಸರಿ, ಹಾಗಾದ್ರೆ ನಾವು ಇನ್ನೊಂದ್ಸಲ ಬಂದು ನೋಡ್ತೇವೆ. ನಮಸ್ಕಾರ. 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 ಯೋಚನೆ ಮಾಡ್ತಿರ್ತೀರಿ ಯಾವಾಗ್ಲೂ ನೀವು? ಏನಿಲ್ಲ, ನಿನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ನೋಡಿ ಕೇಳಿ ಆನಂದ ಪಡೋದು, ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕೆಲ್ಲ ನೀವೇ ತಾನೇ ಕಾರಣ. ಕಲಾ, ಇವತ್ತಿನ ರಸಿಕರಿಗೆ ನೀನು ಆರಾಧ್ಯ ದೇವತೆ. ಈ ಆರಾಧ್ಯ ದೇವತೆಗೆ ಆರಾಧ್ಯ ದೈವ ನೀವೇ ತಾನೆ.
ನಾಗೇಶ್. ನೋಡು, ನಾನು ಈಗಲೇ ರಿಹರ್ಸಲ್ಗೆ ಹೋಗ್ಬೇಕು. ಯಜಮಾನ್ ಎದ್ದ ತಕ್ಷಣ ಆ ಕಾಫಿ ಕೊಡ್ತೀನಿ. ಅಲ್ಲಿ ಇಲ್ಲಿದ್ದಂತೂ ಸುಮ್ಮನೆ ಇದ್ಬಿಡ್ಬೇಡ. ಇಲ್ಲ ಅಮ್ಮ.
ಚೇ 2349 ಪ್ಲೀಸ್. ಡೌನ್ ಹಾಲ ಇದು ಡಾನ್ಸ್ ಪ್ರೋಗ್ರಾಮ್ ಮುಗಿತಾ ಅಥವಾ ಇನ್ನೂ ನಡೀತಾ ಇದೆಯೋ? ಏನಾ ಮುಗಿದು ಮುಕ್ಕಾಲು ಗಂಟೆ ಐತೆ. ಮುಕ್ಕಾಲು ಗಂಟೆ ಆದ್ರೆ ಯಾಕೆ ಬರಲಿಲ್ಲ ಇನ್ನ? ಹುಟ್ಟಿದ ಹುಡುಗ ತುಂಬಾ ಅದೃಷ್ಟವಂತ ಆಗ್ತಾನೆ. ಕಂಗ್ರಾಚುಲೇಷನ್ ರವಿ. ಮಗು
ಮೊಮ್ಮಗ ನಾನು ಆರಿಸಲು ಪಡಿಗಿಲ್ಲ. ಒಳ್ಳೆ ಮನದಲ್ಲ ಹುಟ್ಟಲು ಗುಣಮಗ್ಯನ ಎಲ್ಲರ ಹಾಗೆ ಇವನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದರೆ ಇವತ್ತಿನ ದಿನ ಈ ಮನೆಯಲ್ಲಿ ಅದೆಷ್ಟು ವಿಜೃಂಭಣೆಯಿಂದ ಉತ್ಸವ ನಡೀತಾ ಇತ್ತು. ಆ ಮಗು ಚಿನ್ನದ ಹೊರ ಕಟ್ಟಿ ಉಜ್ಜ ಎದೆ ಮೇಲೆ ಮಲಗಿಸ್ಕೊಂಡು ಆನಂದವಾಗಿ ಆಟ ಆಡಿಸ್ತಾ ಇದ್ದೆ. ರವಿ ನನ್ನ ಆಸೆನೆಲ್ಲ ಮಣ್ಣುಪಾಲು ಮಾಡಿಬಿಟ್ಟು ಎಷ್ಟು ದೂರ ಹೊರಟು ಈ ಸಲ ನಮ್ಮ ಆನಂದ ಹುಟ್ಟಿದ ಹಬ್ಬನ ಜೋರಾಗಿ ಮಾಡ್ಬೇಕು. ಆದ್ರೆ ಯೋಚನೆ ನಿಮಗೆ ಯಾಕೆ ನಮ್ ಗೋಪ್ ಇದೆಲ್ಲ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ತಿದ್ದಾರೆ. ತುಂಬಾ ಅದೃಷ್ಟವಂತ ಅರ್ಧನಾರೀಶ್ವರರ ಹಾಗೆ ಅನ್ಯೋನ್ಯವಾದ ಗಂಡ ಹೆಂಡತಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಮುದ್ದಾದ ಮಗು, ಅವನ ಕಣ್ಣು ಮೂಗು ಬಾಯಿ ಎಲ್ಲ ತಂದೆ ಹಾಗೆ, ಅವನು ದೊಡ್ಡವನಾದ ಮೇಲೆ ತದ್ರೂಪ ನಿಮ್ಮ ಹಾಗೆ ಆಗ್ತೇನೆ ಮಿಸ್ಟರ್ ರವಿ. ಈ ಕೇಕ್ನ ಮಕ್ಕಳಿಗೆಲ್ಲ ಹಂಚ್ಬಿಡ. ನಾಟ್ಯ ಸರಸ್ವತಿನೇ ಅವತಾರ ಎತ್ತಿದ್ದಾಳೇನೋ ಅನ್ನೋ ಕಲಾವಿದೆ ಈಕೆ. ಕಲೆಗೋಸ್ಕರ ಪ್ರಾಣನೇ ಕೊಡೋಕ್ ಸಿದ್ಧವಾಗಿರೋ ರವಿ, ಈ ಆದರ್ಶ ದಂಪತಿನ ಹುಟ್ಟಿರೋ ಮಗ ಇವನು ಇದೆಷ್ಟು ದೊಡ್ಡ ಕಲಾವಿದನಾಗ್ತಾನೋ? ಕಲಾವಿದನೇ ಆಗ್ತಾನೋ, ನಮ್ಮ ದೇಶದ ಪ್ರೆಸಿಡೆಂಟ್ ಆಗ್ತಾನೋ, ಅಥವಾ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿಯೇ ಆಗ್ತಾನೋ, ಭವಿಷ್ಯ ಯಾರು ಹ್ಯಾಂಗ್ ಹೇಳೋಕಾಗತ್ತೆ ಹೇಳಿ ನೋಡಿ. ನಮ್ಮನೊಬ್ಬ ಕಲೆಕ್ಟರ್ದ, ಅವ್ರಿಗೆ ಮೊದಲನೇ ಮಗು ಆದಾಗ ಲೇ ಮಗನೇ ನೀವು ನನ್ನ ಹಾಗೆ ಕಲೆಕ್ಟರ್ ಆಗಬೇಕು ಅಂದ. ಅವನು ಆದ, ಏನಾದ? ಟಿಕೆಟ್ ಕಲೆಕ್ಟರ್. ಗೋಪು ಸಾರಿ ಬ್ರದರ್, ಮತ್ತೆ ನಿಮ್ಮನ್ನು ರಂಗಸ್ಥಾನದಲ್ಲಿ ನೋಡೋ ಭಾಗ್ಯ ನಮ್ಗೆ ಯಾವಾಗ ಲಭಿಸುತ್ತೆ? ಸಂಸಾರದಲ್ಲಿ ಮುಳುಗಿದ ಮೇಲೆ ಈ ಚಟುವಟಿಕೆಲ್ಲ ಎಲ್ಲಿ ಗೊತ್ತಿರುತ್ತೆ ಹೇಳಿ? ಕ್ಷಮಿಸಿ, ಊಟಕ್ಕೆ ಏರ್ಪಾಡು ಮಾಡ್ಬೇಕು. ಬಣ್ಣ ನನ್ನ ಏನ್ ರವಿ, ನಿಮ್ಮ ಧರ್ಮಪತ್ನಿ ಹೇಳಿದ ಮಾತು ನಿಜಾನೆ? ಹಾಗಾದ್ರೆ ಇನ್ಮೇಲೆ ಪ್ರೋಗ್ರಾಮ್ಸ್ ಕೊಡೋದು ನಿಲ್ಸೇ ಬಿಡ್ತಾರ? ಅವಳ ಅಭಿಪ್ರಾಯ ಹಾಗಿದ್ರೆ ಅದು ನಿಜಾನೆ. ಎಂಥ ಕಲೆ, ಏನ್ ಕೀರ್ತಿ, ಎಷ್ಟು ಹೆಸರು, ಪ್ರಧಾನಂತ ಸುಮ್ಮನಾಗ್ಬಿಟ್ರೆ ಕಲಾರಸಿಕರ ಗತಿ ಏನಾಗ್ತದೆ? ಹೌದು ರವಿ, ಆಕೆ ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೊಡೋದು ಬೇಡ. ನಮ್ಮ ಲಲಿತ ಕಲಾಶಾಲೆಯಂತಹ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡಬಹುದಲ್ಲ. ಎಂತಹ ಉತ್ಕೃಷ್ಟವಾದ ಕಲೆ, ದೈವದತ್ತವಾಗಿ ಬಂದಿರೋ ಈ ಕಲೆ ಆಕೆ ಜೊತೆಗೆ ಮುಗಿದೋಗ್ಬಿಟ್ರೆ ಎಷ್ಟು ಅನ್ಯಾಯವಾಗುತ್ತೆ ಹೇಳಿ. ಮತ್ತೆ ಒಳ್ಳೆ ಹಿರಿಯ, ನಿಧಾನವಾಗಿ ಆಕೆ ಹತ್ರ ಮಾತನಾಡಿ ನೋಡಿ. ಕಲೆ ಅನ್ನೋದು ಯಾರೊಬ್ಬರ ಸ್ವತ್ತು ಅಲ್ಲ, ಕಲೆ ಕಲಾಪ್ರಿಯರಿಗೋಸ್ಕರ, ದೇಶಕ್ಕೋಸ್ಕರ. ಊಟಕ್ಕೆಲ್ಲ ಸಿದ್ಧವಾಗಿದೆ, ತಾವೆಲ್ಲ ದಯಮಾಡಿಸಿ. ನಾನು ಹೇಳಿದ್ನ ಏನ್ ಯೋಚನೆ ಮಾಡಿದೆ? ನೀವೇನೇ ಹೇಳಿದ್ರು ನನ್ ಮನ್ಸ ಯಾಕೆ ಇದು ಕೊಡ್ತೆ. ಈಗ ಡ್ಯಾನ್ಸು ಮತ್ತೊಂದು ಅಂತ ಕೂತ್ಕೊಂಡ್ರೆ ನಿಮ್ ಸೇವೆ, ನಿಮ್ ಮಗನ್ ಸೇವೆ ಮಾಡೋದಕ್ಕೆ ಮತ್ತೆ ನಿರ್ತೆ ಹೇಳಿ. ಹೌದು, ಬಹಳ ಬಹಳ ನಿನ್ನ ಮಗನ ಸೇವೆ ನೀನ್ ಮಾಡ್ತಾ ಇರೋದು. ನಿನ್ನ ಮಗ ನಿನಗಿಂತ ಹೆಚ್ಚಾಗಿ ನನ್ನನ್ನೇ ಹಚ್ಚಿಕೊಂಡಿದ್ದಾನೆ ಗೊತ್ತಾ. ಅಲ್ಲ, ತಿಮ್ಮೇಗೌಡರು ಹೇಳಿದ ಮಾತನಲ್ಲೂ ಸತ್ಯ ಇದೆ. ಎಲ್ಲರೂ ಕಲಾವಿದರಾಗೋದಕ್ಕೆ ಸಾಧ್ಯ ಇಲ್ಲ, ಸಾವಿರ ಕೊಟ್ಟರು ಅದರಲ್ಲೂ ಪೂರ್ವ ಪುಣ್ಯ ವಿಶೇಷ ಇದ್ರೇನೆ ಅದು ಲಭ್ಯ ಆಗೋದು. ಅಂಥ ವಿದ್ಯೆನ ಯಾಕೆ ವ್ಯರ್ಥ ಮಾಡ್ಕೊಬೇಕು ಹೇಳು?
ನಿನ್ನಿಂದ ಒಂದು 10 ಮಕ್ಕಳು ಮುಂದೆ ಬರಬಹುದು. ದಿವಸಕ್ಕೆ 2-3 ಗಂಟೆಗಳ ಕಾಲ, ವಾರಕ್ಕೆ 3 ದಿವಸ. ಯಾಕಾಗಬಾರ್ದು ಹೇಳಿ? ನನ್ನ ಅಭಿಪ್ರಾಯ ಹೇಳಿ. ಇದರಿಂದ ನಿಮ್ಮ ಮನಸ್ಸು ಸಂತೋಷ ಆಗೋ ಹಾಗಿದ್ರೆ ನಾನು ಸಿದ್ಧ. ನನ್ನ ಆಜ್ಞೆ ಶಿರ್ಸ ವಹಿಸೋದಕ್ಕೆ ನೀವೆಲ್ಲರೂ ಇದ್ದೀರೋ, ಆದ್ರೆ ನನ್ನ ಹೃದಯಕ್ಕಾಗಿರೋ ನಮ್ಮನ್ನ ಆರಿಸೋದಕ್ಕೆ ಯಾರೋ ಇದ್ದಾರೆ, ಯಾರೋ ಇದ್ದಾರೆ. ಸೆಕ್ರೆಟರಿ, ನೀನ್ ಅದೇನು ಮಾಡಿದ್ರು ಸರಿ, ನನ್ನ ಮಗ ಮನೆ ಬರಬೇಕು, ನಾನು ಅವನ ನೋಡಬೇಕು, ಅವನ ಧ್ವನಿನ ಕೇಳಬೇಕು. ಅಷ್ಟು ಮಾಡಯ್ಯ, ಎಷ್ಟು ಹಣ ಖರ್ಚಾದ್ರೂ ಸರಿ. ಎಷ್ಟು ಹಣ ಖರ್ಚಾದ್ರೂ ಸರಿ. ಹಣದಲ್ಲಿ ಏನಿದೆ, ತುಂಬಾ ಕಡಿಮೆ ಅಂದ್ರು 10,000 ರೂಪಾಯಿ ಆಗುತ್ತೆ. 10,000? 10,000 ಏನು ಕಮ್ಮಿಲಿ ಮಾಡೋದಕ್ಕೆ ಮೀನಾಕ್ಷಿ ಅಷ್ಟು ಕೇವಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಈಗ ಧಾರಣೆ ಏರೋಗಿದೆ ಅಪ್ಪ ನೋಡು. ಇದೇ ಕೆಲಸಕ್ಕೆ ಹೋದ ವರ್ಷ ಬಂದಿದ್ರೆ 5,000 ರೂಪಾಯಿ ಒಪ್ಪಂತ ಇದ್ದೆ. ಇರ್ಲಿ, ಈ ಸಾರಿ ಒಂದ್ ಸ್ವಲ್ಪ ಕನ್ಸೆಷನ್ ತೋರ್ಸು. ಏನಪ್ಪ ಇದು ಸಾಮಾನ್ಯವಾದ ಕೆಲಸ ಅಲ್ಲ, ಒಂದು ಇಡೀ ಸಂಸಾರನೇ ಗೋವಿಂದ ಅನಿಸ್ಬೇಕು. ಸರಿ, ಏನ್ ಮಾಡೋಕಾಗುತ್ತೆ? ಕಾರ್ಯವಾಗಿ ಕತ್ತೆ ಕಾಲು ಹಿಡಿಬೇಕು. ನಿನ್ನ ಕತ್ತೆ ಅಂದ್ರೆ ಆ ಕತ್ತೆಗೆ ಅವಮಾನ ಮಾಡೋ ಹಾಗೆ ಆಗ್ಲಿ. ನಿನ್ನಿಷ್ಟದಾಗಿ 10,000 ಆಯ್ತು, ಅದೋ ಅಡ್ವಾನ್ಸ್ 1,000. ಇನ್ನು ಉಳಿದು 9,000 ನೀನ್ ಅಚ್ಚುಕಟ್ಟಾಗಿ ಕೆಲಸ ಮುಗಿಸದೆ ನೇರ ಕೊಡ್ತೀನಿ. ಪ್ಲಾನ್ ಎಲ್ಲ ಅರ್ಥವಾಯ್ತು ತಾನೇ? ಸೆಕ್ರೆಟರಿ, ಮೀನ್ಗೆ ಈಜು ಕಲಿಸ್ಬೇಕಾ? ನೋಡ್ತಾ ಇರು ಈ ಮೀನಾಕ್ಷಿ ಏನ್ ಮಾಡ್ತಾಳೆ ಅಂತ. ಇವತ್ತಿಗೆ ಎಷ್ಟು ಸಾಕು? ಬರ್ತೀನಿ ಟೀಚರ್, ಬರ್ತೀನಿ. ಮಕ್ಕಳೆಲ್ಲ ವರ್ಣದಿಂದ ಈಚೆಗೆ ಈಚೆಗಡೆಯಿಂದ ವರಂಡಾಗ ಕುಣಿದಿದ್ದೇ ಕುಣಿದಿದ್ದು. ಅಭಿನಯ ಶಾರದೆ ಕಣಿವ ನಿನ್ನು, ಅಭಿನಯ ಶಾರದೆ. ಕ್ಷಮಿಸಿ, ತಾವು ಯಾರು? ಅದೇ ಮಂಗಳಾಪುರದ ಮೀನಾಕ್ಷಿ ಇಲ್ವೇ, ಅವಳ ತಂಗಿ ನಾನು. ಇದು ನಿಮ್ಮಲ್ಲಿ ಡ್ಯಾ ಕಲಿತಾ ಇದ್ದಾಳಲ್ಲ ಈ ಪಪ್ಪಿ, ಇವಳ ತಾಯಿ. ಇವತ್ತು ಇವಳು ಹುಟ್ಟಿದಪ್ಪ, ನೀವು ಬಂದು ಸ್ವಲ್ಪ ಫಲಹಾರ ತಗೊಂಡು ಇವಳ ಆಶೀರ್ವಾದ ಮಾಡಿದ್ರೆ ನಮ್ಮೆಲ್ರಿಗೂ ತುಂಬಾ ಸಂತೋಷ. ಏನು ಅನಿಲ ವ್ಯಕ್ತಿ ಮಳಿಲ ಸೇವೆ. ಏನ್ ಮಹಾ ಇದೆ ತಗೊಳ್ಳಿ, ಹೋಗ್ಲಿ ಪಾಯಸ ತಗೊಳ್ಳಿ. ಈ ಹೊತ್ತಿಗೆ ನಮ್ಮನೆ ಪಾವನ ಆಯ್ತು. ಆಹಾ, ಅದು ಎಷ್ಟು ವಿದ್ಯೆ ಇದ್ರು, ಅದು ಎಂಥ ನಿಗರ್ವಿ. ನಿಮ್ಮಂಥ ಮೇಡಮ್ ಸಿಕ್ಕಿದ್ದು ನಮ್ ಪಪ್ಪೆ ಅದೃಷ್ಟ ಅಲ್ಲೇನೆ. ಮಿಸ್ಟರ್ ರವಿ, ಸಂಸಾರದ ವಿಷಯದಲ್ಲಿ ಉಪೇಕ್ಷೆ ಸರಿಯಲ್ಲ. ಸ್ವಲ್ಪ ನಿಮ್ಮ ಹೆಂಡತಿಯ ನಡವಳಿಕೆಗಳನ್ನು ಎಂಬುದೆಲ್ಲ ನಿಮಗೆ ಆಗ ಅರ್ಥವಾಗುತ್ತದೆ. ಇದರಲ್ಲೂ ಅದೇ ವಿಷಯವೇ. ಏನ್ ಬೇರ ವಿಷಯ ಹೇಳೋದು? ಇನ್ನೇನಿದೆ ಸ್ವಾಮಿ, ತಂದೆ ಮಾತನ್ನ ಧಿಕ್ಕಾರ ಮಾಡಿ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋಳು ಒಬ್ಬಳನ್ನ ಮದುವೆ ಆಗ್ಬಿಟ್ರಿ. ನಿಮ್ಮ ಕುಟುಂಬದಲ್ಲೇ ನಿಮಗೆ ಆಗ್ತಾ ಇರೋ ದ್ರೋಹ. ಮುಂಪು ತಿಂತ ಇರೋ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ನೇ ಹೆತ್ತು ತಂದೆಗೆ ಇನ್ ಎಷ್ಟು ಮಟ್ಟಿಗೆ ನೋವಾಗಿರ್ಬೋದು ನೀವ್ ಹೇಳಿ. ಮತ್ತೆ ಏನ್ರಿ ಅದೇನ್ರಿ ಸುತ್ತಿ ಬಳಸಿ ಮಾತಾಡ್ತಾ ಇರೋದು ನೀವು? ಅಯ್ಯೋ ರಾಯ್ದೆ, ಇನ್ನೂ ಎಳೆ ಮಗುನಾಗ ಆಡ್ತಾ ಇದ್ದೀರಲ್ಲ ನೀವು. ಅಲ್ಲ, ಅಂಗಾಲ್ ಕೆಳಗೆ ಮುಳ್ಳಿನ ಹಾಸಿಗೆ, ತಲೆ ಮೇಲೆ ವಿಕದಲ್ಲಿ ತಬ್ಲ ಸೂಜಿಗಳು, ಈಗಿದ್ದು ಬೆಳಗಿರೋದೆಲ್ಲ ಹಾಲು ಅಂತ ಇನ್ನೂ ನಂಬ್ಕೊಂಡಿದ್ದೀರಲ್ಲ ನೀವು. ಸೆಕ್ರೆಟರಿ, ಅದೇನ್ ಹೇಳ್ಬೇಕು ಅಂತ ಇದ್ದೀರೋ ಬಗಡೆ? ನನ್ನ ಕ್ಷಮಿಸ್ಬಿಟ್ಟು ತ್ಯಾಗ ಮಾಡಿದ ನಿಮ್ಮಂತ ಧರ್ಮಮೂರ್ತಿಗೆ ದ್ರೋಹ ಮಾಡಿದವರು ಖಂಡಿತ ರವರವ ನರಕಕ್ಕೆ ಹೋಗ್ತಾರೆ. ಸೆಕ್ರೆಟರಿ, ಉಪ್ಪು ನಿಮ್ಮ ಉಪ್ಪು ತಿಂದ ಬೆರೆದ ಶರೀರ ಇದು ರಾಯ್ರೆ. ನಿಮಗಾಗ್ತಾ ಇರುವ ಅನ್ಯಾಯ ನೋಡಿ ನೋಡಿ ಸಹಿಸ್ಕೊಂಡ್ರು ಕಟ ಅಲ್ಲ ರಾಯ್ರೆ ಇದು. ಅಯ್ಯೋ, ಹೇಗೆ ಹೇಳಿ, ನೆನೆಸ್ಕೊಂಡ್ರೆ ಮೈ ಉರಿದು ಹೋಗುತ್ತೆ ರಾಯ್ರೆ. ನಿಮ್ಮ ಹೆಂಡತಿಯ ನಡವಳಿಕೆ ಸ್ವಲ್ಪ ಕೂಡ ಸರಿಯಾಗಿಲ್ಲ. ಉಪ್ಪು
ಉಪ್ಪು ನಿಮ್ಮ ಉಪ್ಪು ನಿಮ್ಮ ಉಪ್ಪು ಬೆಳೆದ ಶರೀರ ಆಯ್ತು ರಾಯರೇ ನೋಡ ಹೇಳಿದೆ ವಿಧಿನೇ ಇಲ್ಲ ರಾಯರೇ ಅಯ್ಯೋ ದೈವ ಸ್ವರೂಪನಾದ ಪತಿ ಮುಟ್ಟಿನಂತ ಮಗು ಸ್ವರ್ಗದಂತ ಸಂಸಾರ ಇದನ್ನೆಲ್ಲ ಕಾಲಲ್ಲಿ ಒದ್ದು ತಪ್ಪುದಾರಿಗೆ ಬೀಳೋದೆ ಅದಕ್ಕೆ ದೊಡ್ಡವರು ಹೇಳಿದ್ದು ಕಾಮಾತುರಾಣ ನ ಭಯಂ ನ ಲಜ್ಜ ರಾಮ ರಾಮ ಈ ಆರು ಕಣ್ಣುಗಳಿಂದ ನೋಡಿಬಿಟ್ಟೆ ಸ್ವಾಮಿ ಆ ಘೋರನ ಘೋರ ಏನ್ರಿ ಏನ್ರಿ ಅದು ಘೋರ ಬನ್ನಿ ರಾಯ್ರಿ ನಾ ತೋರಿಸ್ತೀನಿ ಬನ್ನಿ ಬನ್ನಿ ಕಲಾ ಯಾವ ವಿಷಯಕ್ಕೂ ಹೆದರ್ಕೋಬೇಡ ಇಷ್ಟೊಂದು ಅನ್ಯೋನ್ಯವಾಗಿ ಪ್ರೇಮಿಸಿರೋ ನಮ್ಮನ್ನ ಯಾರಿಂದಲೂ ಬೇರ್ಪಡಿಸಕ್ಕಾಗಲ್ಲ ಹಾಗೂ ನಿನಗೆ ಭಯ ಇದ್ರೆ ನಾವು ಬೇರೆ ಎಲ್ಲಾದ್ರೂ ದೂರ ಹೊರಟೋಗೋಣ ಇಷ್ಟೊಂದು ಅನ್ಯೋನ್ಯವಾಗಿ ಪ್ರೇಮಿಸಿರೋ ನಮ್ಮನ್ನ ಯಾರಿಂದಲೂ ಬೇರ್ಪಡಿಸೋದಕ್ಕಾಗಲ್ಲ ಹಾಗೂ ನಿನಗೆ ಭಯ ಇದ್ರೆ ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ ಸ್ವಲ್ಪ ನಿಮ್ಮ ಹೆಂಡತಿಯ ನಡವಳಿಕೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಆಕೆ ಎಲ್ಲಿಗೆ ಹೋಗುತ್ತಿದ್ದಾಳೆ ಏನು ಮಾಡುತ್ತಿದ್ದಾಳೆ ಎನ್ನುವುದೆಲ್ಲ ನಿಮಗೆ ಆಗ ಅರ್ಥವಾಗುತ್ತದೆ ಹುಲಿವಿಲ್ಲದ ಕುಣಿಯೋ ಹೆಣ್ಣುಗಳಿಗೆ ನರ್ತನೆ ಇರೋಲ್ಲ ಅಂತಾರೆ ಅವ್ರ ಹಿಂದೆ ಸುಖ ಕಾಂತಿ ಅಂತ ಹೋದವರಿಗೆ ನೆಮ್ಮದಿನೇ ಸಿಗೋಲ್ಲ ಅಂತಾರೆ ಹೌದಪ್ಪ ಅಯ್ಯೋ ಹೇಗೆ ಹೇಳಿ ನೆನೆಸ್ಕೊಂಡ್ರೆ ಮೈ ಉರಿದು ಹೋಗುತ್ತೆ ರಾಯರೇ ನಿಮ್ಮ ಹೆಂಡತಿ ನಡವಳಿಕೆ ಸ್ವಲ್ಪ ಕೂಡ ಸರಿಯಾಗಿಲ್ಲ Thank you.
ಏನಂದ್ರೆ ಏನಂದ್ರೆ ಯಾವುದನ್ನು ಅಮೃತ ಅಂತ ತಿಳ್ಕೊಂಡು ಬಿಡುದ್ನೋ ಅದು ಗಂಟಲ್ಲಿ ವಿಷ ಆಗೋಯ್ತು. ಪಾಪಿಷ್ಟೆ, ನಿನಗೋಸ್ಕರ ದೇವರಂತಹ ತಂದೆನ ಎದುರಿಸ್ದೆ, ಹುಟ್ಟಿ ಬೆಳೆದ ಮನೆಯನ್ನ ಬಿಟ್ಟು ಬಂದೆ, ಕಟ್ಟಕಡೆಗೆ ನಂದು ಅನ್ನೋದನ್ನೆಲ್ಲ ಮರೆತು ನೀನು ನಿನಗೋಸ್ಕರ ಅಂತ ನಿನ್ನ ಕೀರ್ತಿ ಪ್ರತಿಷ್ಠೆಯಲ್ಲಿ ನನ್ನ ಆನಂದನ ಕಾಡಬೇಕು ಅಂತ ಭ್ರಮೆ ಪಟ್ಟೆ. ಕಡೆಗೆ ನಂಗೆ ಸಿಕ್ಕಿದ್ದೇನು? ದ್ರೋಹ, ವಂಚೆ, ಮೋಸ. ನೀನು ಪತಿತೆ, ಕುಲಟೆ, ವ್ಯಭಿಚಾರಣಿ. ನಿನ್ನಂಥವಳ ಮಗು ಯಾಕೆ, ಗಂಡ ಯಾಕೆ? ನಿನ್ನಂಥ ಕುಲಟೆ ಹತ್ರ ನನ್ನ ಕಂದ ಬೆಳೆ ಕುಡಿದು ಅಂತ ದೂರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿಗೆ ನೀನು ನನ್ನ ಭಾಗಕ್ಕೆ ಸತ್ತೋದೆ, ಇನ್ನು ಈ ಜನ್ಮದಲ್ಲಿ ನಿನ್ನ ಮುಖ ದರ್ಶನ ಮಾಡೋದಿಲ್ಲ. ಅಪ್ಪ, ನನ್ನ ಒಳ್ಳೆ ಕ್ಷೇತ್ರಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೆ. ನಿನ್ನ ಉಪಕಾರ ನಾ ಎಂದಿಗೂ ಮರೆಯಲ್ಲ. ನನಗೆ ಮನೆ ಗೊತ್ತಿದೆ, ನಾ ಹೋಗ್ತೀನಿ. ಕೊಡಪ್ಪ, ನೀ ಹೋಗು. ನನ್ನ ಮೇಲೆ ಮೇಲೆ ನಂಬಿಕೆ ಇಲ್ಲದೆ ಹೋಯ್ತು. ಯಾಕೆ ಮಾಡ್ತೀರಾ? ಏನಾಯ್ತಮ್ಮ ಹೇಳಮ್ಮ? ತಾತ ಅವ್ರ ಮಗನ್ ಕರ್ಕೊಂಡು ಹೊರಟಿದ್ರೆ. ಮಗನ್ ಕರ್ಕೊಂಡು ಹೊರಟೋದು ಎಲ್ಲಿಗೆ ಹೋದ್ರಮ್ಮ? ಗೊತ್ತಿಲ್ಲ ತಾತ, ನನ್ನ ನರಪೆ ಮೇಲೆ ಅನುಮಾನ ಪಟ್ಕೊಂಡು ದೂರ ಹೊರಟೋದ್ರು. ತಾತ, ನಾನ್ ಮಾಡ್ದೆ ಇರೋ ತಪ್ಪನ್ನು ಹೊರಿಸಿ ನಿಶ್ಚಾರ ಮಾಡ್ಬಿಟ್ರು. ನಾನು ನಡತೆ ಕೆಟ್ಟವಳಂತೆ, ಕುಲಟೆ ಅಂತೆ, ವ್ಯಭಿಚಾರಣೆ ಅಂತೆ. ನನ್ ಕನಸಿನಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಎಂದಾದ್ರೂ ಅವ್ರಿಗೆ ದ್ರೋಹ ಮಾಡಿದಿನ. ಈಗ ಮಾತಾಡು ತಾತ, ಮಾತಾಡು ತಾತ. ತಾತ, 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 ತಾತ. ತಾತ ಏನು ಚಿಕ್ಕ ಪುಟ್ಟ ವಯಸ್ಸು ಸಾಯಿಲಿಲ್ಲ, ಕಷ್ಟ ಸುಖ ಅನುಭವಿಸಿದ್ರು, ಮರಿಮಗನ್ನು ಎತ್ಕೊಂಡು ಆಡ್ಸ್ಕೊಂಡು ಮುಚ್ಚಿದ್ರು. ಅಂತ ಭಾಗ್ಯ ಎಲ್ರಿಗೂ ಬರುತ್ತೆ ನಮ್ಮ ಗೋಪಣ್ಣ. ಕಣ್ಣಿಲ್ಲ ತಾತ, ಪುಣ್ಯಕ್ಷೇತ್ರಗಳೆಲ್ಲ ತಿರುಗಿ ಬಂದು ನನ್ ಕಣ್ ಮುಂದೆ ಕಣ್ ಮುಚ್ಚಿದ್ರು. ಹೋದವರೇನೋ ಒಂದ್ ರೀತಿ ಪುಣ್ಯವಂತರೇ ನಿಜ, ಆದ್ರೆ ಇರೋರ ಗತಿ ದೇವ್ರು ಅಂತ ನಂಬ್ಕೊಂಡಿದ್ದ ಗಂಡ ದೂರವಾದ್ರು, ನಂದು ಅಂತ ಹೆತ್ತ ಮಗ ನನ್ನ ಪಾಲಿಗೆ ಇನ್ನೂ ಆಗ್ಬೋದ. ಅಳ್ಬೇಡಕ್ಕಲ್ಲ, ನಮ್ ಕೈಲಾದ ಪ್ರಯತ್ನ ಎಲ್ಲ ಮಾಡಿದ್ವಿ, ಅವ್ರ
ಅವರು ಎಲ್ಲಿದ್ದಾರೆ ಅಂತ ಇದುವರೆಗೂ ತಿಳಿಲೇ ಇಲ್ಲ. ಯೋಚನೆ ಮಾಡಬೇಡ, ನಾಲ್ಕು ದಿನ ಕಳೆದ್ರೆ ಅವರೇ ಹಿಂತಿರುಗಿ ಬಂದರೂ ಬರಬಹುದು. ಗೋಪಣ್ಣ, ನನ್ನ ಸಂಸಾರ, ನನ್ನ ಸುಖ, ನನ್ನ ಬಯಕೆ ಇಷ್ಟು ಬೇಗ ಮಣ್ಣಾಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅದಕ್ಕೋಸ್ಕರ ಹತ್ತು ಹತ್ತು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಸಾಧ್ಯ ಆಯ್ತಮ್ಮ? ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅವ್ರದೇ ಜ್ಞಾಪಕ, ನನ್ನ ಕಂದಂದೇ ನೆನಪು. ಗೋಪಣ್ಣ, ಅವ್ರನ್ನು ಮಗುನು ನಿಮಿಷ ನಿಮಿಷಕ್ಕೂ ನೆನಪು ತರುವಂತ ಈ ಮನೆಯಲ್ಲಿ ನಾನು ಹೇಗಿರ್ಲಿ? ಅಣ್ಣ, ಇನ್ನು ನಾನು ಈ ಮನೇಲಿ ಇರ್ಲಾರ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ಮುಂದೆ ನನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊತೀನಿ. ಕೊಂಚ ಮನಃಶಾಂತಿನಾದ್ರೂ ಸಿಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲಾದರೂ ನನ್ನ ಸ್ವಾಮಿ ನನಗೆ ಸಿಕ್ಕಿದ್ರೆ ಅದಕ್ಕಿಂತ ಭಾಗ್ಯ ಬೇರೇನಿದೆ? ನನ್ನ ಕಳ್ಸ್ಕೊಡು ಗೋಪಣ್ಣ. ಅಯ್ಯೋ, ಈ ವ್ಯತ್ಯಾಸನ ಇನ್ನೊಂದು ಕೇಸಲ್ಲಿ ಅಡ್ಜಸ್ಟ್ ಮಾಡ್ಕೋಣ. ಅಡ್ಜಸ್ಟ್ ಬೇಡ, ಮಣ್ಣು ಬೇಡ, ನನಗೆ ಕೊಡಬೇಕಾದ ಬಾಕಿ ಒಂದು ದಂಡಿ ಕಡಿಮೆ ಆದ್ರೂ ನಾನು ಬಿಡೋದಿಲ್ಲ. ನಾ ಕೊಡೋಲ್ಲ, ಏನ್ ಮಾಡ್ತೀಯ? ಏಯ್, ನನ್ನ ಯಾರು ತಿಳ್ಕೊಂಡಿದ್ದೀಯ? ಈ ಮೀನಾಕ್ಷಿ ಮನ್ಸು ಮಾಡ್ರೆ ಕಾಳಿನ ಬೋಳಿ ಮಾಡ್ತೀನಿ, ಬೋಳಿನ ಕಾಳಿ ಮಾಡ್ತೀನಿ. ಹುಷಾರ್, ನನ್ನೇ ಹೆದರ್ಸ್ತೀಯ? ಮೊಟ್ಟೆ ಕೋಳಿನ ಹೆದರ್ಸಂತೆ ನನ್ನ, ನೀನ್ ಏನ್ ಮಾಡಬಲ್ಲೆ? ಕೊಡಲ್ಲ, ನಾನ್ ಬಿಡಲ್ಲ. ಕೊಡಲ್ಲ ಅಂದ್ರೆ ಬಿಡಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಬಿಡಲ್ಲ. ನನ್ನ ಹತ್ರ ತಗೊಳಕ್ಕೆ ನೀನ್ ಹಣೆಯಲ್ಲೇ ಬರ್ದಿಲ್ಲ. ಹೋಗಿ ನಿಮ್ಮ ತಾತನ್ ಕೇಳೋದು. ತಾತನ್ಗೆ ಹೇಳ್ಕೊಂತೀಯ? ತಾತನಿಗೋ ಮುತ್ತಾತನಿಗೋ ಮೊದಲು ನೀನ್ ಗತಿ ಕಾಣಿಸ್ತೀನಿ. ಏನಂದ್ರೆ ಕಲಾತಾನೆ ಕಾಗದ ಬರ್ದಿರೋದು? ಹೌದೌದು. ಏನಂತ ಬರ್ದಿದ್ದಾಳೆ? ಏನಿಲ್ಲ, ತಿರುಪತಿಯಿಂದ ಮದುವೆಗೆ ಹೋಗ್ತಾಳಂತೆ, ಅಲ್ಲಿ ಮೀನಾಕ್ಷಿ ದರ್ಶನ ಮಾಡ್ಕೊಂಡು. ಮೀನಾಕ್ಷಿ ದರ್ಶನ ತಾನೇ ಸಿದ್ಧ, ನೆಂದವ್ರ ಮಂದಲ್ಲನ ಹಾಗೆ ಪ್ರತ್ಯಕ್ಷವಾಗಿ ಬಂದಿದ್ದೀನಿ. ಯಾರಮ್ಮ ನೀನು? ಅದೇ, ಈ ಊರಿಗೆ ನೀನು ಹೊಸಬನ? ಯಾಕೆ? ಮತ್ತೆ ನನ್ನೇ ಯಾರು ಅಂತ ಕೇಳ್ತಿದ್ದಿ. ಮೀಸೆ ಚಿಗುರ್ತಿದ್ದ ಹಾಗೆ ಮಂಗಳಾಪುರದ ಮೀನಾಕ್ಷಿ ಮನೆ ಎಲ್ಲಿದೆ ಅಂತ ಹುಡ್ಕೊಂಡ್ ಬರ್ತಾರೆ ನಿನ್ನಂಥವ್ರು. ಯಾರ ಕತೆ ಎಲ್ಲ ಆಮೇಲೆ ಇಟ್ಕೊ, ಇಲ್ಲಿಗೆ ಯಾಕೆ ಬಂದೆ? ಹೋಗ್ಲಿ ಬಿಡು, ರವಿಕುಮಾರ್ ಮನೆ ಇದೆ ತಾನೆ? ಹೌದು. ಕಲಾದೇವಿ ಗಂಡ? ಹೌದು. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರಿಗೆ ಬರೋ ಹಾಗಿಲ್ಲ, ಏನಾದ್ರೂ ಮಾತಾಡೋ ಹಾಗಿದ್ರೆ ನನ್ನ ಹತ್ರ ಮಾತಾಡು, ಬಿಡು ಗಾಡಿ. ಅಯ್ಯೋ, ರೇಗ್ ಬೇಡಪ್ಪ, ರೇಗಿಸ್ಕೊಂಡು ನನ್ಗೆ ಅಭ್ಯಾಸ ಇಲ್ಲ, ಏನಿದ್ರು ಮುದ್ದಿಸ್ಕೊಂಡೇ ಅಭ್ಯಾಸ. ಹೇಳು ಮೇಲೆ, ಈಗ ಹೇಳು ಯಾರು ನೀನು? ಬುಲ್ಬುಲ್ ಗಲ್ಲಿ ಇದೆಯಲ್ಲ, ಯಾವ್ದು ಸುಡ್ಗಾಡ್ ಗಲ್ಲಿ ಹೇಳು. ಅದೆಲ್ಲ ಊರಾಗ ಹೋಗಿದೆ. ಆಗ್ಲಿ, ಅಲ್ಲಿ ನಮ್ಮ ಮನೆ ಇದೆ. ಇರ್ಲಿ, ಸೆಕ್ರೆಟ್ರಿ ಇದ್ದಾರಲ್ಲ. ಯಾವ ಸೆಕ್ರೆಟ್ರಿ? ರಾಜ ರಘುನಾಥ್ ರಾಯ್ ಸೆಕ್ರೆಟ್ರಿ. ನಿಜವಾಗಲೂ ನಡೆದ ಸಂಗತಿ ಇದು ಅಪ್ಪಾಜಿ. ಹಾಲು ಮನಸ್ಸಿನಂತ ಹೆಂಡತಿ ಮೇಲೆ ಅನುಮಾನ ಪಟ್ಟು ಆ ಎಳೆ ಮಗುನು ಕೂಡ ಅವಳ ಭಾಗಕ್ಕೆ ಬಿಡದೆ ಎತ್ಕೊಂಡು ಹೊರಟೋದು. ಇಲ್ಲದ ಅಪವಾದ ಬೇರೆ. ಈಗ ಗಂಡನ್ನು ಮಗುನು ಹುಡ್ಕೊಂಡು ಯಾವ್ಯಾವ ಊರಲ್ಲಿ ಇದ್ದಿದ್ದೆಲ್ಲ ಈ ಚಂಡಾಲರು ಮಾಡಿದ ಕೆಲಸ. ನಂದೇನು ತಪ್ಪಿಲ್ಲ ಸ್ವಾಮಿ, ಹಣದಾಸೆ ತೋರಿಸಿ ನನ್ನ ಕೈನಲ್ಲಿ ಈ ಕೆಲಸ ಮಾಡಿಸ್ತ ಈ ಪಾಪಿ. ಕೆಲಸವೇನೆ ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ಹಿಂದಿರೋ ಬ್ರೇನು ಪ್ಲಾನು ಏನು ಸಾಮಾನ್ಯವೇ? ನಿನ್ನ ಬ್ರೈನ್ ಪ್ಲಾನ್ ತಗೊಂಡು ಹೋಗಿ ಉರಿಯೋ ಬೆಂಕಿಯಲ್ಲಿ ಹಾಕಿ ಹಾರು ಮಾಡಬೇಕೆಲ್ಲೋ. ಮನೆ ಬರದೆ ಹೋದ್ರು ಊರ್ನಲ್ಲೇ ಕಣ್ಣು ಮುಂತಾದ್ರು ಇರ್ತಿದ್ನಲ್ಲೋ ನನ್ನ ರವಿ. ಹೋಗೋ ಹೋಗೋ, ಎಲ್ಲಾದ್ರೂ ಹಾಳಾಗಿ ಹೋಗೋ, ನಿನ್ನ ನಿಷ್ಠದ ಮುಖ ತೋರಿಸ್ಬೇಡ ನನಗೆ. ನೀವು ತಾನೇ ಚಿಕ್ಕರಾಯರು ಮನೆಗೆ ಬರೋವಾಗ ಮಾಡೋಕೆ ಏನು ಬೇಕಾದ್ರೂ ಮಾಡುವಂತ ಅಪ್ಪಣೆ ಮಾಡಿದ್ದು. ನಾನು ಎಷ್ಟಾದ್ರೂ ಸೆಕ್ರೆಟರಿ, ಆಜ್ಞೆ ತಮ್ಮದು, ಆಚರಣೆ ನನ್ನದು. ನಡಿ ಆಚೆ, ನೀನ್ ನನ್ನ ಕಣ್ಣೆದುರಿಗಿದ್ರೆ ನನ್ನ ಮೈಯೆಲ್ಲ ಉಳಿದು ಹೋಗುತ್ತೆ. ಸಿನ್ಸಿಯಾರಿಟಿ ಕಾಲ ಅಲ್ಲ, ಸೀನಿಯಾರಿಟಿಗೆ ಬೆಲೆ ಇಲ್ಲ.
ಎಷ್ಟಾದ್ರೂ ನಿಮ್ಮ ಉಪ್ಪು ತಿಂದು ಕೊಬ್ಬಿದ ದೇಹ ನೀವು ಸಂತೋಷವಾಗುತ್ತೇನು ಅಂತ ಮಾಡಿದೆ. ಆಚೆ ನೀನು ಹೊರಟು ಹೋಗ್ತಾ ಇದೀಯಪ್ಪ, ನೀನು ಹೊರಟು ಹೋಗ್ತಾ ಇದೀಯ. ನಿನ್ನ ಸ್ನೇಹಿತನ ಸಂಸಾರಕ್ಕಾದ ದ್ರೋಹದಲ್ಲಿ ನನ್ನ ತಪ್ಪಿನ ಪಾಲು ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಅಹಂಕಾರ ಸ್ವಾರ್ಥ ಸ್ವಯಂ ಪ್ರತಿಷ್ಠೆಗಾಗಿ ಹಠ ಮಾಡೋ ರಾವ್ ಬಹದ್ದೂರ್ ರಾಜ ರಘುನಾಥ ರಾಯನಾಗಿ ಹೇಳ್ತಾ ಇಲ್ಲ, ಇದ್ದ ಒಬ್ಬ ಮಗನ ಕಳ್ಕೊಂಡು ಕಂಗಾಗಿ ಬೇಡ್ಕೊತಾ ಇದ್ದೀನಿ. ನನ್ನ ಪ್ರಾರ್ಥನೆ ಒಂದು ನಡೆಸ್ಕೊಡ್ತೀಯಪ್ಪ. ಪ್ರಾರ್ಥನೆ ಬೇಡಿ ಅಪ್ಪಾಜಿ, ಆಜ್ಞೆ. ನೀವು ಕಾಲ ತೋರಿಸಿದ್ರು ನಾನು ಕಡೆ ಗೊತ್ತು ಮಾಡ್ತೀನಿ ಸರ್. ಯಾವಾಗ್ಲೂ ಕಳ್ಕೊಂಡ ಮೇಲೆ ಅಪ್ಪ ಒಂದು ವಸ್ತುವಿನ ಬೆಲೆ ಗೊತ್ತಾಗೋದು. ಮಗ ನನ್ನ ಮನೆ ಬಂದು ಸಾಕು ಅಂದ್ಕೊಂಡಿದ್ದೆ, ಈಗ ನನ್ನ ಮಗನೂ ಬೇಕು, ಸೊಸೆನೂ ಬೇಕು, ಮೊಮ್ಮಗನೂ ಬೇಕು. ನನ್ನ ಕೈ ಬಿಟ್ಬಿಡಬೇಡ ಕಣ, ನನ್ನ ಕೈ ಬಿಟ್ಬಿಡ ನನ್ನ. ನಾರೋ ನಡೆಸುವ ನೆಲ್ಲೋ ಸಾಗಿದೆ ಜೀವನ ನೋಕೆ, ನಾವಿಕನಾರೋ ನಡೆಸುವ ನೆಲ್ಲೋ ಸಾಗಿದೆ ಜೀವನ ನೋಕೆ. ಆಶಯ ಅಲೆಗಳ ಏರಿಳಿತದಲ್ಲಿ ಬಾಳಿನ ಬೆಳಕೆ ನಮಗೆ, ಬಾಳಿನ ಬೆಳಕೆ ನಂಬಿಕೆ. ನಾವಿಕನಾರೋ ನಡೆಸುವ ನೆಲ್ಲೋ ಸಾಗಿದ ಜೀವನ ನೋಕೆ. ಕಲೆಯಲ್ಲಿ ಕಲೆತು ಸಿರಿತನ ತೊರೆದು ಒಲವನು ಅರಿಯದ ಜೀವ, ಕರುಳಿಗೆ ನೆರಳನು ಕಾಣದು ತಾಳಿದೆ ಬೇಗುದು ನೋವ. ನಾಳಿನ ಆಸೆಯ ನಂಬಿಕೆ ನೀಡಿ ನಗುತ್ತಿದೆ ಮೇಲಿನ ದೈವ. ನಾವಿಕನಾರೋ ನಡೆಸುವ ನೆಲ್ಲೋ ಸಾಗಿದ ಜೀವನ ನೋಕೆ. ಸೀತೆಯ ತೆರದಿ ನಿಂದನೆ ಹೊಂದಿ ಕಾಣದೆ ಬಾಳಿನ ಹಾದಿ, ಹೃದಯದ ಸುಧೆಯೇ ವಿಷವನ್ನು ನೀಡಿರೆ ಹೆಣ್ಣಿದು ಶೋಕದ ಕೈಸರೇ. ಆಶಯ ಅಲೆಗಳ ಕುಣಿತದ ಮೇಲೆ ಕಾಣದ ಕೈಗಳ ಲೀಲೆ. ನಾವಿಕನಾರೋ ನಡೆಸುವ ನೆಲ್ಲೋ ಸಾಗಿದೆ ಜೀವನ ನೋಕೆ. ಸಾವನು ಸೆಳಸಿ ಮುಪ್ಪಿನ ಉಸಿರು ಹೊತ್ತಿದೆ ಎಲ್ಲ ದೂರು, ಮನೆಯನ್ನು ಒಡೆದೆ ಆಸರೆ ತೋರದು ಬದುಕಿದೆಯೇತಕ್ಕೆ ಎಂದು. ಆದರೂ ಆಸೆಯ ಅಲೆಗಳ ಮೇಲೆ ಆಡಿದ ಜೀವದ ಲೀಲೆ. ನಾವಿಕನಾರೋ ನಡೆಸುವ ನೆಲ್ಲೋ ಸಾಗಿದ ಜೀವನ ನೋಕೆ. ನಾವಿಕನಾರೋ
ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ. ಏನಪ್ಪ ಚಂದ್ರಶೇಖರ್? ಓ ಬನ್ನಿ, ನಮಸ್ಕಾರ. ಮಗನ್ ಕರ್ಕೊಂಡೋಗ್ ಬಂದಿದ್ಯಾ? ಹೌದು. ನಿನ್ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮನೇಲೂ ನಾವು ಮೂರು ಜನ ದುಡಿತೀವಿ. ತಿಂಗಳು ಕಡೆ ವಾರ ಬಂತು ಅಂದ್ರೆ ಲಾಟ್ರಿ. ನೀನೊಂದು ತಾಪತ್ರೆ ಅಂತ ಹೇಳ್ಕೊಳ್ಳಲ್ಲ, ಒಬ್ಬರನ್ನ ಕೈ ನೀಡಿ ಮೂರು ಕಾಸು ಕೇಳೋದಿಲ್ಲ. ಕೂಲಿನ ನಾಲೇನ ಮಾಡಿ ಬರೋ ಈ ಚಿಲ್ಲರೆ ಕಾಸಿನಲ್ಲಿ ನಿನ್ ಮಗನ ಅದು ಹೇಗೆ ಓದಿಸ್ತಾ ಇದೀಯ? ಅದ್ ಎಷ್ಟು ಕಷ್ಟ ಪಡ್ತಾ ಇದೀಯ? ಎಲ್ಲ ನಿಮ್ಮ ಅಭಿಮಾನ ಅಷ್ಟೇ. ಸರಿ, ನಾನು ಬರ್ತೀನಿ. ಒಳ್ಳೇದು. ಇಲ್ಲಪ್ಪ, ಈಗ ತಾನೆ ಬಂದೆ. ಮೇಸ್ಟ್ ಹೇಳ್ಕೊಟ್ ಪಾಠ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಯಪ್ಪ. ಏನಪ್ಪ ಹೊಸ ಬುಕ್ ಎಲ್ಲ ತಗೊಂಬೇಕಂತ ಅದಕ್ಕೆ 8 ರೂಪಾಯಿ ಆಗುತ್ತಪ್ಪ. ಆಗ್ಲಪ್ಪ, ನಾಳೆ ತಗೊಂಡು ಹೋಗುವಂತೆ. ನಡಿ. ಕೊಡ್ತೀನಪ್ಪ, ಮಲ್ಕೊಂಡಿದ್ರೆ ಮಾಡ್ಲಿ. ಏನಪ್ಪ? ನಮ್ಮಮ್ಮ ಇಲ್ಲಪ್ಪ. ಆ ವಿಷಯ ಕೇಳ್ಬೇಡ ಶಂಕರು ಅಂತ ಎಷ್ಟು ಸಲ ನಾನು ನಿನಗೆ ಹೇಳಿದೆಪ್ಪ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮಮ್ಮ ಅಲ್ಲಿ ನಿಮ್ಮಮ್ಮ ಅಲ್ಲಿ ಅಂತ ಕೇಳ್ತಾರೆ. ಇನ್ನೊಂದು ಸಲ ಅವರುಗಳು ಹಾಗೆ ಕೇಳಿದ್ರೆ ನಮ್ಮಮ್ಮ ಸತ್ತು ಹೋದ್ಲು ಅಂತ ಹೇಳ್ಬಿಡಕ್ಕಂತ. ಯಾವತ್ತೋ ಸಾಯ್ಬೇಕು ಅಂತಿದ್ದೆ. ನನ್ನವರು ಅಂತ ಒಬ್ಬರು ಇಲ್ದಿದ ಮೇಲೆ ಇವರ ಇನ್ನು ಯಾತಕಣ್ಣ. ಮಾಡದೆ ಇರೋ ಅಪರಾಧ, ತಿಳಿದೇ ಇರೋ ನಿಂದೆ ಹೊತ್ಕೊಂಡು ನಾನಿನ್ನು ಸಾಯದೆ ಬದುಕಿದ್ದೀನಿ. ಕಲಾ, ಹೀಗ್ ದೇಶಾತ್ಯ ಮಾಡ್ತಾ ಹೆಂಗ್ ಹೆಂಗ್ಸು? ಎಂತಾನೆ ಮಾಡಕ್ ಸಾಧ್ಯಮ್ಮ? ನನ್ ಮಾತ್ ಕೇಳಮ್ಮ, ವರ ಹುಟ್ಟಿದವ್ರಿಲ್ಲ ಅನ್ನ ನನ್ ಕೊರತೆನ ನೀಗ್ಸಿ ನನ್ ಮನೇಲಿ ಇರಮ್ಮ. ನಿನ್ ಯಜಮಾನ್ರು ನಿನ್ ಮಗ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತೀನಿ. ಈ 4 ದಿವಸಗಳಲ್ಲಿ ನನ್ನ ಮಗಳು ರಾಧಾ ನಿನ್ನ ಹತ್ರ ಹೇಗ್ ಹೊಂದ್ಕೊಂಡಿದ್ದಾಳೆ ನೋಡು. ಒಂದು ಕ್ಷಣನೂ ಕೂಡ ಬಿಟ್ಟಿರಲ್ಲ ಅಂತಾಳೆ. ಜಾಪ್ಸ್ಕಲ್ಲಪ್ಪ, 8 ರೂಪಾಯಿ ಬೇಕು ಬುಕ್ಸ್ ತಗೋಬೇಕು ಅಂತ. 8 ರೂಪಾಯಿ ಇದೆ, ನಿಮ್ ಟೀಚರ್ ತಗೊಂಡು ಹೋಗ್ಬಿಡು. ಸಂತೋಷನ ನೋಡು, ಹೀಗೆ ಹಾಕೊಳ್ಳೋದಿದ್ದಲ್ಲ. ಶಂಕರ್ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಫಸ್ಟ್ ಬರ್ಬೇಕಪ್ಪ ನೀನು. ಜಾಡ ಬರೀ ಹೋಗಿ.
ಅಪ್ಪ ಇದೇ ಊರಿನಲ್ಲಿ ನನಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕೆಲಸ ಸಿಕ್ಕಿದೆ. ಶಂಕರ್, ನೀನು ಕಷ್ಟಪಟ್ಟು ಓದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ನಿಜವಾಗಿಯೂ ನಾನು ಅದೃಷ್ಟವಂತ. ಅದೃಷ್ಟವಂತ ನಾನಪ್ಪ. ಎತ್ತುಕೊಂಡು ಕೈ ತುತ್ತು ಹಾಕಿ ಬೆಳೆಸಿ ದೊಡ್ಡವನ್ ಮಾಡಿದೆ ನೀನು. ನಿನ್ನ ಪ್ರೀತಿ ವಾತ್ಸಲ್ಯದ ಆರೈಕೆಯಿಂದ ತಾನೇ ಇವತ್ತು ನಾನೊಬ್ಬ ಮನುಷ್ಯನಾಗಿರೋದು. ಅಪ್ಪ, ಚಂದ್ರಶೇಖರಯ್ಯನವ್ರ ಮಗ ಶಂಕರ್ ದೊಡ್ಡ ಡಾಕ್ಟರ್ ಅಂತ ಈ ಊರವರೆಲ್ಲ ಹೊಗಳ್ತಾ ಇದ್ರೆ ಆ ಆನಂದ ನನಗೆ ತಾನೆ. ಮನೆ ನನ್ನ ಟೀ ಕರೆದಿದ್ದಾರೆ. ಏ, ನಿನಗೋಸ್ಕರ ನಾನು ಅವರೆಕಾಳು ಉಪ್ಪಿಟ್ಟು ಕಾಫಿ ಎಲ್ಲ ಮಾಡಿಟ್ಕೊಂಡು ಕಾಯ್ತಾ ಇದ್ದೀನಲ್ಲೋ. ಸರಿಯಪ್ಪ, ಆಗಿದ್ರೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರಲಾ? ಹ್ಮ್, ಹೇಳ್ಬಿಟ್ಟೆ ಬರ್ತೀನಿ. ಸಾರಿ ರಾಧಾ ತಾನೆ? ಹೌದು ರಾಧಾ. ಮತ್ತೆ ಮತ್ತೆ ನಮ್ಮಪ್ಪ ಮನೆಯಲ್ಲೇ ಇರು ಅಂದ್ಬಿಟ್ರು ಅಲ್ಲ? ಎಸ್. ಈ ಮಗು ಆಗ್ಲಿ ಅಂತ ತಲೆ ಆಡಿಸ್ಬಿಡ್ತು. ಮತ್ತೆ ದೊಡ್ಡವ್ರ ಮಾತು ಎದುರು ಹೇಳೋಕ್ಕಾಗತ್ತೆಯೇ? ಪಟ್ಟ ಪ್ರೋಗ್ರಾಮ್ ಅನ್ನು ಯಾವತ್ತಾನೆ ನೀವು ಕೀಪ್ ಅಪ್ ಮಾಡಿದ್ದೀರಿ ಹೇಳಿ. ನಮ್ಮ ತಂದೆ ಈ ಊರಿನಲ್ಲಿ ಮನೆ ಮಾಡಿ ಎಲ್ಲರೂ ಕರ್ಕೊಂಡು ಬಂದು ಒಂದಿತ್ತು. ಆವತ್ತಿಂದ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಿದ್ದೀನಿ ನಿಮ್ಮನ್ನು ಟೀ ಕರಿತೀನಿ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ. ಇಲ್ಲೇನಪ್ಪ ಅಂದ್ರೆ ನಿಮ್ಮಪ್ಪ ನೋಡು, ನಿನಗೆ ಅಂದ್ರೆ ಮನೆಯಲ್ಲಿ 10 ಜನ ಇದ್ದಾರೆ. ನಮ್ಮಪ್ಪನ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು, ನಾನೊಬ್ಬನೆ ತಾನೆ. ಮುಗಿತ? ನಾಳೆ ಸಾಯಂಕಾಲ ಸರಿ ಅದೇ ಜಾಗ. ಓಕೆ, ಒಂದು ಮಾತು ಇಲ್ಲಿ ಬನ್ನಿ ಹೇಳ್ತೀನಿ. ಇನ್ನು ಹತ್ರ ಬನ್ನಿ. ಇನ್ನು ಇದಕ್ಕಿಂತ ಹತ್ರ ಬರೋದಕ್ಕಾಗಲ್ಲ. ಸರಿ, ನಿಮ್ಮಪ್ಪ ನಿಮ್ಮನ್ನ ಇಟ್ಕೊಂಡು ಫೀಡಿಂಗ್ ಬಾಟ್ಲಲ್ಲಿ ತಾನೆ ಹಾಲು ಕುಡಿಸೋದು. ಹಾಗಂತ ನಮ್ಮಪ್ಪ ನಿನ್ನ ಹತ್ರ ಹೇಳೋದು ಬಂದಿದ್ರ? ಮೆತ್ತಿಗೆ ಮೆತ್ತಿಗೆ ಒಳಗಡೆ ನಮ್ಮಪ್ಪ. ಆಯ್ತಪ್ಪ. ಹುಡುಗಿನಪ್ಪ? ಓಹೋ, ಆ ಹುಡುಗಿನ ನಮ್ಮ ಕಂಟ್ರಾಕ್ಟರ್ ನಾಗರಾಜ ರಾಯರು ಅಂತಿದ್ದಾರೆ, ಅವ್ರ ಮಗಳಪ್ಪ, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್. ಬಹಳ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ, ಸೊಗಸಾಗಿ ಹಾಡ್ತಾಳೆ. ಶಂಕರು, ಡಾಕ್ಟರ್ಗೆ ಬೇಕಾದ್ದು ರೋಗ ಯಾವುದು ಅಂತ ಕಂಡುಹಿಡಿಯೋ ಬುದ್ಧಿ, ಅದನ್ನು ವಾಸಿ ಮಾಡೋ ಶಕ್ತಿನೇ ಹೊರತು ಸಂಗೀತ ನಾಟ್ಯ ಅಲ್ಲ. ಆ ವಿಷಯ ಎಲ್ಲ ಬೇಕಾದ್ದು ಆಕ್ಟರ್ಗೆ. ಹೋಗುತ್ತೆ, ನಾನು ಆವತ್ತೇ ಹೇಳಿದ್ನಲ್ಲ ಡಾಕ್ಟರ್ ಶೆಟ್ಟರ್ ಅಂತ. ನೋಡಪ್ಪ, ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬಂದು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂತ ಟೀ ಕರೆ ಅವ್ರ ಮನೆಗೆ ಹೋದೆ. ಅವ್ರ ಅಪ್ಪ ಬಂದು, ನೋಡು ಮಗು, ಎಲ್ಲೂ ಹೋಗ್ಬೇಡ, ನಿನ್ ಬೆನ್ನೇ ಏರ್ಕೋ ಅಂದ್ರು. ಅಷ್ಟೇ, ಇವ್ರ ಅಪ್ಪನ ಕಡೆ ತಿರುಗಿ ಸರಿಪ್ಪ ಅಂತ ಹೇಳಿ ಓಡ್ ಬಂದು ನನ್ನ ಹತ್ರ ಸಾರೇ ರಾಧಾ ಅಂದ್ರು. ಅಷ್ಟೇ. ಅದ್ ಸರಿ, ಬೆನ್ನ ಮೇಲೆ ಇರ್ಕೊಂತ ಯಾಕೆ ಹೇಳಿದ್ರು? ಇಂದರತ್ತೆ ಅವರು ಪುಟ್ಟ ಮಗು ನೋಡು, ಅವ್ರನ್ನ ಕುಸುಮರಿ ಮಾಡಕ್ಕೆ. ನಿಮ್ ಅತ್ತೆಗೆ ನೀನ್ ಪುಟ್ಟ ಮಗು ಅಲ್ವೇನು, ನಿನ್ ಕೂಸ್ಮರಿ ಮಾಡಲ್ವೇನು? ಎಲ್ರಿಗೂ ಹಾಗೆ, ಮುದ್ದು ಮಾಡೋರಿದ್ರೆ ಎಲ್ಲ ನಡೆಯುತ್ತೆ. ನಿನ್ ಮುದ್ದು ಮಾಡಕ್ಕೂ ನಿನ್ ತುಂಟತನ ಆಡಕ್ಕೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಡಿಲಿ ನಡಿಲಿ, ಎಷ್ಟು ಸಾಂತ, ನಿನ್ ಮೂಗು ಒಂದ್ ದಾರ ಬಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಂಥ ಅತ್ತೆ ಸಿಕ್ಕಿರೋದು ನಮ್ಮ ರಾಧ ಪುಣ್ಯ ಕಡೆ. ಹೆತ್ತದ ಮಾತು ನಿನ್ ಭಾರಿ ಬಂದು ಅವಳ ಸಾಕಿ ಬೆಳೆಸಿದ್ದು ಅವಳ ಅತ್ತೆ ಕಣೆ. ಅಪ್ಪ, ಯುಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಮ್ಮನೆಲ್ಲರೂ ನಗ್ತಾ ನಗ್ತಾ ಇರೋದ ಕಾರಣ ನಮ್ಮ ಅತ್ತೆನೆ ಅಲ್ವೇನತ್ತೆ? ದಾದಾ, ನಿನ್ ಮಾತು ನಿಜ, ತುಂಬಾ ಚೆನ್ನಾಗಿದೆ. ನಿಮ್ಮ ಅಪ್ಪ ಹೊಗಳೋದಕ್ಕೆ, ನಿಮ್ಮ ಅತ್ತೆ ಮುದ್ದು ಮಾಡೋದಕ್ಕೆ, ಇನ್ ನಾನು ಯಾಕೆ ಕಾಫಿ ತರೋದಕ್ಕೆ? ದಾದಾ, ಏನತ್ತೆ ಆ ಶಂಕರ್ ಅಂದ್ರೆ ನಿನಗೆ ಇಷ್ಟನ? ನಿನ್ ಕಂದ್ರೆ ಅವನಿಗೂ ಇಷ್ಟ ತಾನ? ಈ ವಿಷಯ ಅವನ ತಂದೆ ಗೊತ್ತಾ? ಹೋಗ್ಲಿ, ನಿಮ್ ತಂದೆ ತಾಯಿಗಾದ್ರೂ ಕೇಳಿದ್ಯಾ?
ಇಲ್ಲತ್ತೆ. ನೋಡು ರಾಧ, ಹಿರಿಯರ ಅಂಗೀಕಾರದಿಂದ ಆಶೀರ್ವಾದದಿಂದ ಮದುವೆ ಮಾಡಿಕೊಂಡ್ರೆ ಆ ಜೀವನ ಯಾವತ್ತಿಗೂ ಸುಖಮಯವಾಗಿರುತ್ತೆ ಅಮ್ಮ. ಅದನ್ನು ಬಿಟ್ಟು ಯೌವನದ ಉದ್ರೇಕದಿಂದ ಪ್ರೇಮಿಸಿದ್ದೀವಿ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ರೆ ಹಿರಿಯರ ಶಾಪಕ್ಕೆ ಗುರಿಯಾಗಿ ಅಂತ ಅವ್ರ ಬಾಳೆ ಕಣ್ಣೆಲ್ಲ ಕಥೆ ಆಗುತ್ತೆ ಅಮ್ಮ. ನೋಡುತ್ತೆ ನೋಡುತ್ತೆ, ನೀನ್ ಅಳ್ತಿದ್ಯೋ ಬೇಡಮ್ಮ, ಅಳ್ಬೇಡ, ನೀನ್ ಹತ್ರ ನನಗೂ ಅಳು ಬರುತ್ತೆ. ನೀ ಅಳ್ಬೇಡಮ್ಮ. ಗೋಪು, ನಾನೇನ್ ಮಾಡ್ಲಿ ಅಪ್ಪಾಜಿ, ನಾವು ಮಾಡೋ ಪ್ರಯತ್ನನೆಲ್ಲ ಮಾಡ್ತಾ ಇದ್ದೀವಿ. ರವಿ ಕಲಾ ಎಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ನೀವು ಹೀಗೆ ಅವ್ರನ್ನೇ ನೆನೆಸ್ಕೊಂಡ್ರು ನಿದ್ರೆ ಆಹಾರನೂ ಬಿಟ್ಟು ಕೊರಗ್ತಾ ಇದ್ರೆ ನಿಮ್ಮ ದೇಹಸ್ಥಿತಿ ಏನಾಗೋಣ ಅಪ್ಪಾಜಿ? ಯಾವ ಸುಖಕ್ಕೋಸ್ಕರ ಬದುಕಿಲ್ಲೋ ಅಪ್ಪ ಗೋಪಣ್ಣ ನಾನು. ಅಂತ ಹಾಗೆ ಗೋಪು, ಇವತ್ತು ನನ್ನ ಮೊಮ್ಮಗ ಆನಂದ್ ಹುಟ್ಟಿದ ಹಬ್ಬ ಅಲ್ವೇ? ಅವರೆಲ್ಲರೂ ಇಲ್ಲೇ ಇದ್ದು ಬಿಟ್ಟಿದ್ರೆ ಎಷ್ಟು ವೈಭವದಿಂದ ಆಚರಿಸಬಹುದಾಗಿತ್ತು ಹುಟ್ಟಿದ ಹಬ್ಬನ. ಅಲ್ಲ, ನನ್ನ ಮಗ, ಸೊಸೆ, ಮೊಮ್ಮಗ, ಅವನ್ನ ನಾನು ಕಣ್ಣಿಂದ ನೋಡ್ತೀನೋ ಇಲ್ಲ, ಪುತ್ರ ಶೋಕದಿಂದ ದಶರಥ ಚಕ್ರವರ್ತಿಗೆ ಆದಗತಿನೇ ನನಗೂ ಆಗೋಗ್ಬಿಡುತ್ತೋ. ಹೊಸ ಬಟ್ಟೆ ಹಾಕೊಂಡಿದ್ದೀನಿ, ನನ್ನ ಆಶೀರ್ವಾದ ಮಾಡಪ್ಪ. ಕೀರ್ತಿವಂತನಾಗಿ ವರ್ಷ ಸುಖವಾಗಿ ಬಾಳಪ್ಪ. ಎಲ್ಲಪ್ಪ ನಿನ್ ಕೈ ಯಾಕಪ್ಪ? ಈ ಪುಟ್ಟ ಪ್ರೆಸೆಂಟೇಷನ್ ಕೊಡೋದಕ್ಕೆ ನಿನ್ನ ಹುಟ್ಟ, ನಾನ್ ನಿನ್ನ ಪ್ರೆಸೆಂಟ್ ಮಾಡ್ಬೇಕಣೋ? ಈ ವಿದ್ಯೆ, ಬುದ್ಧಿ, ಇವತ್ತಿನ ಈ ಸಂಪಾದನೆ ಮಾಡೋ ಶಕ್ತಿ ಎಲ್ಲ ನೀನೇ ತಾನೇ ಅಪ್ಪ ಕೊಟ್ಟಿದ್ದು. ನನಗೂ ಬುದ್ಧಿ ತಿಳಿದಾಗಿನಿಂದ ನೋಡ್ತಾನೆ ಇದ್ದೀನಿ. ಕಷ್ಟವೋ ನಿಷ್ಠೋರ್ವೋ ಹಾಲೋ ಗಂಜಿಯೋ ಅಂತೂ ಇಂತೂ ವರ್ಷ ವರ್ಷ ತಪ್ಪದೆ ನನ್ನ ಹುಟ್ಟದಬ್ಬ ಮಾಡ್ತಾನೆ ಇದ್ದೀಯ ನೀನು. ಇಷ್ಟು ವರ್ಷಗಳ ಮೇಲೆ ಈಗ ತಾನೇ ಈ ನಿನ್ನ ಮಗ ದೊಡ್ಡವನಾಗಿ ಸಂಪಾದನೆ ಮಾಡೋ ಶಕ್ತಿವಂತನಾಗಿದ್ದಾನೆ. ಪಾ, ಏನಪ್ಪ ಹೇಗಿದೆಯಪ್ಪ ಈ ಗಡಿಯಾರ ಹೇಗಿದೆ ಅಂದ್ರೆ ನಾನೇನಪ್ಪ ಹೇಳಿ, ನನ್ನ ಶ್ರಮ ಎಲ್ಲ ಸಾರ್ಥಕವಾಯಿತು ಅನ್ನೋ ಹಾಗಿದೆ ಕಣವಪ್ಪ. ನಿಲ್ಲೆ ಅಲ್ಲೆ ನಿಲ್ಲೆ, ನಾನು ಬರುವೆ ಜೊತೆಯಲ್ಲಿ. ಮೀನಿನ ಕಣ್ಣ ಬಲೆಯಲ್ಲಿ ನನ್ನ ಸೆದೆಯನ್ನು ಹಾಕಿ ಓಡುವೆಯ. ಮೀನಿನ ಕಣ್ಣ ಬಲೆಯಲ್ಲಿ ನನ್ನ ಸೆದೆಯನ್ನು ಹಾಕಿ ಓಡುವೆಯ. ಸೊಗಸು ಈ ವಯಸ್ಸು ಸಾಕು ಸಾಕು ಮಹಾರಾಯ. ಹುಡುಗಿ ಬಾ.
ನಿಪುಣ ವೈದ್ಯರ ಜಾಣ ಕೊಡುವನು ಬಾರೆ ಹೊಸದೂದು ಬಾ ಹುಡುಗಿ ಬಿಡ ಹುಡುಗ ಒಂದೇ ಒಂದು ಸಿಹಿ ಮುತ್ತು ಅಲ್ಲೇನು ಹುಡುಗಿ ನಿಲ್ಲೆ ನಿಲ್ಲೆ ಅಲ್ಲೇ ನಿಲ್ಲೆ ನಾನು ತರುವೆ ಜೊತೆಯಲ್ಲೇ ಓ ಇಲ್ಲಲ್ಲ ಏ ಹುಡುಗಿ ಎಂದಿಗು ಅರೆ ನಿಮಗೆ ಈ ದೃಷ್ಟಿಚಿಕ್ಕೆ ಯಾವಾಗ ಬಂತು ಯಾವ ದೃಷ್ಟಿಚಿಕ್ಕೆ ಒರಿಜಿನಲ್ ಆಗಿರೋದು ಇದು ಅಪ್ಪ ಅದೆಲ್ಲ ಕೆನ್ನೇಲಿ ಒಂದೇ ಒಂದು ಸಿಹಿರು ಹೋಗಿಪ್ಪ ನೀವು ಇಲ್ಲದೆ ಇರೋ ಚೇಷ್ಟೆಗಳನ್ನೆಲ್ಲ ಮಾಡಿ ನನಗೆ ಸುಮ್ಮನೆ ಕಷ್ಟ ಕೊಡ್ತೀರಿ ಎಷ್ಟು ಮುದ್ದ ಮಾತಾಡ್ತೀಯ ನಾನು ಇರೋದೇ ಮುಟ್ಟಿಗೆ ಇಷ್ಟು ಜಾಣೆ ಹಾಗೆ ಬೆಳೆಸಿರೋ ನಿಮ್ಮ ಮತ್ತೆನ ಒಂದು ಫಲ ನಾನು ನೋಡಿ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಇಷ್ಟು ಎಲ್ಲ ಬರೀ ಬಾಯಿ ಮಾತೆ ಮನೆಗೆ ಬಂದಿಂದ್ರೆ ಮಾತ್ರ ಅಪ್ಪ ಅಪ್ಪ ಎಲ್ಲಿ ಎಲ್ಲಿ ಅಪ್ಪ ಮನೆಯಲ್ಲಿ ಶಂಕರ ಗಂಟೆ ಎಂಟಾಯ್ತಲ್ಲ ಇಷ್ಟೊತ್ತವರೆಗೂ ಏರ್ಪ ಮಾಡ್ತಾ ಇದ್ದೆ ಬರೀ ನಮ್ಮ ಮುಂಚಿತವಾಗಿ ಹೊಡ ಫ್ರೆಂಡ್ಸ್ ಬಲವಂತ ಕೇಳಲಿಲ್ಲ ನನ್ ಏನಪ್ಪ ನಿಂದು ಊಟ ಆಯ್ತೆ ನೀನ್ ಬರ್ದೆ ನಾನು ಯಾವತ್ತು ಊಟ ಮಾಡಿದ್ದೀನ ಸಾರಿಪ್ಪ ಎಕ್ಸ್ಕ್ಯೂಸ್ ಮೀಪ್ಪ ಪ್ಲೀಸ್ ಆಯ್ತಪ್ಪ ಬಾರಪ್ಪ ಊಟ ಮಾಡೋಣ ಬಿಸಿ ಅದನ್ನ ಯಾಕೆ ಮುಟ್ಟೋಕ್ ಹೋದೆ ನಾನ್ ಬಡಿಸ್ತೀನಿ ಸುಮ್ನೆ ಕೂತ್ಕೊಂಡು ಊಟ ಮಾಡು ಯಾಕೆ ನಾನೇ ಬಡಿಸ್ತೀನಿ ಈಗ ನೋಡ್ದಲ್ಲ ನೀನ್ ಬಡಿಸಿದ್ದು ಸ್ವಲ್ಪ ದೊಡ್ಡವ್ರ ಮಾತನ್ನ ಕೇಳಪ್ಪ ಈಗ ನಾನು ದೊಡ್ಡ ಆಗ್ಬಿಟ್ಟಿದ್ದೀನಪ್ಪ ನೋಡು ಮೀಸೆ ಹೇಗ್ ಬಂದಿದೆ ಓಹೋ ಬಂದ್ ಮಾತ್ರಕ್ಕೆ ದೊಡ್ಡವನಾಗ ಹೋಗ್ಬಿಟ್ಟಿದ್ಯೋ ಬೆಕ್ಕಿನ ಮರಿಗೂ ಮೀಸೆ ಇರುತ್ತೆ ಏನಪ್ಪ ತಿನ್ಸ್ಲಪ್ಪ ನಿನ್ಗೆ ನಾನ್ ನಿನ್ ಎಳೆ ಮಗು ಅನ್ಕೊಂಡೇನಪ್ಪ ಇಲ್ಲ ಇಲ್ಲ ಈ ಎಳೆ ಮಗುನ ಅಪ್ಪ ಅಂದ್ಕೊಂಡೆ ಇಲ್ಲಿ ಆನು ಮತ್ತೆ ನಿಜವಾಗ್ಲಿ ಇವತ್ತು ಹ್ಯಾಪಿ ಬರ್ತ್ಡೇ ಅಪ್ಪ ಹೌದಪ್ಪ ಊಟ ಮಾಡು ಊಟ ಮಾಡು ಶಂಕರು ಈ ಬಾಳಿನ ದಾರಿ ಅನ್ನೋದು ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿರೋ ಜಾಗ ಅದರಲ್ಲಿ ಹೂವಿನ ಬಳ್ಳಿ ಆಗಿರೋ ಹಾದ್ರು ತಪ್ಪಿ ಅಲ್ಲಿ ಹೋಗ್ಬಿಟ್ಟವೋ ಬಾಳನ್ನೇ ನರಕದಲ್ಲಿ ದೂಡಿಬಿಡುತ್ತೆ ಈಗ ಯಾಕಪ್ಪ ಹೇಳ್ತಾ ಇದೆಯಾ ಆವತ್ತಿಗೆ ನಂದಿಲ್ಲಪ್ಪ ಸಂಗೀತ ನಾಟ್ಯ ಅಂತ ಶಂಕರು ಈ ಲಲಿತ ಕಲೆ ಅನ್ನೋದು ಸರಳವಾದ ಮನಸ್ಸನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಿ ಮನುಷ್ಯ ನಡೆಯೋ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಒಂದು ಸಲ ಏನಾದರೂ ಆ ಕಡೆ ಗಮನ ಬಿತ್ತೋ ಬಾಳನ್ನೇ ಹಾಳು ಮಾಡಿಬಿಡುತ್ತೆ ಅದು ಅದು ಹೇಗಪ್ಪ ಬಾಳನ್ನೇ ಹಾಳು ಮಾಡಿಬಿಡುತ್ತೆ ಕಲೆ ಪರಮಾತ್ಮನ ಸ್ವರೂಪ ಅಂತ ನಿನ್ನಂತಹ ದೊಡ್ಡವರೇ ಹೇಳಿದ್ದಾರೆ ದೊಡ್ಡವನಾಗಿರೋ ಹೊತ್ತಿಗೆಪ್ಪ ಹೇಳ್ತಾ ಇರೋದು ಕಲೆ ಹಿಂದೆ ನಡೆದವರು ಯಾರೂ ನೆಮ್ಮದಿನ ಅನುಭವಿಸ್ಲಿಲ್ಲ ನೀನು ದೊಡ್ಡ ಡಾಕ್ಟರ್ ಆಗಿ ದೇಶ ಸೇವೆ ಮಾಡಬೇಕು ಅಂತ ಅನ್ನೋದು ನನ್ನ ಇಷ್ಟ ಏನೋ ನೀನು ನನ್ನ ಆಸೆ ನೆರವೇರಿಸಿ ನನ್ನ ಮನಸ್ಸು ಯಾರೋ ನಿಮ್ ತುಂಬಾ ಜ್ಞಾಪಿಸ್ಕೋತಾ ಇದ್ದಾರಪ್ಪ ಹೌದು ಹೌದು ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ತಾನೆ ಆಯ್ತಪ್ಪ ಊಟ ಮಾಡು ರಾತ್ರಿ ಎಷ್ಟೊತ್ತಾದ್ರು ನಿನ್ ಮುದ್ಮಗಳು ಇನ್ನೂ ಮನೆಗೆ ಬರ್ಲಿಲ್ವಲ್ಲೆ ಯಾ ಫ್ರೆಂಡ್ ಸಿಕ್ಕಿದ್ರು ಏನ್ ಸ್ಪೆಷಲ್ ಕ್ಲಾಸ್ ಇದೆಯೋ ಯಾರಿಗ್ ಗೊತ್ತು ಮಗು ಲೇಟ್ ಆಗಿ ಬರ್ತಿದ್ದಾಳೆ ಅನ್ನೋದೇ ಕಾಣ್ತಿದ್ಯಾ ಹೊರತು ಕಾರಣ ಏನಂತ ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ ಅಪ್ಪ ಅಪ್ಪ ಅಪ್ಪ
ನಿನ್ ಸೊಸೆನ ಹೊಗ್ದು ಒಂದು ಮಾತನ್ನು ಕೊಡ್ದು. ಅತ್ತೆ ಅತ್ತೆ, ಇದೇನಿದು ಎಲ್ರೂ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಿರಾಗಿದೆಯೇ? ಅತ್ತೆ ಯಾಕೆಲ್ರೂ ಸೈಲೆಂಟ್ ಆಗಿದ್ದೀರಿ? ರಾಧಾ, ಯಾಕಮ್ಮ ಇಷ್ಟು ಲೇಟ್ ಮಾಡಿದೆ ನೋಡು? ಎಲ್ರು ನಿನಗೋಸ್ಕರ ಊಟ ಮಾಡ್ತಾನೆ ಕಾಯ್ತಾ ಕೂತಿದ್ದಾರೆ. ಹೋಗಿ ಕೈ ಕಾಲ್ಕೊಂಡು. ಸರಿ ಅತ್ತೆ. ಮೈ ಸುಟ್ಟೋಗ್ತಿದೆ, ಜ್ವರ ಬಂದಿದೆ. ಇಲ್ಲಮ್ಮ. ಅತ್ತೆ ನಾನು ಡಾಕ್ಟರ್ ಹೋಗ್ತಿದ್ದೀನಿ, ಮತ್ತೆ ಬಿಟ್ಟಿಯಾ? ಅಂತದ್ದೇನು ಇಲ್ಲ ರಾಧಾ. ಹೋಗತ್ತೆ, ನೀನ್ ಹೇಳೋದೇ ಇಲ್ಲ ಅಂತಪ್ಪ. ಹೇಳು ಹೇಳು. ಜ್ವರ ಸುಡುತ್ತಾ ಇದೆ. ಹಲೋ ಹಲೋ ಡಾಕ್ಟರ್ ಶಂಕರ್, ಏನ್ ಸಮಾಚಾರ? ಹಾ, ಈಗ ಬಂದ್ಬಿಡ್ತೀನಿ. ಏನಪ್ಪ ಅದು ಶಂಕರು? ಮಹಡಿಯಿಂದ ಬಿದ್ದು ಜ್ಞಾನ ತಪ್ಪು ಹೋಗಿದೆಯಂತಪ್ಪ. ಹೋಗಿ ಒಂದು 10 ನಿಮಿಷದಲ್ಲಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಬೇಗ ಹೋಗಿ ನೋಡಪ್ಪ. ಬಂದಿದ್ರು ಅಂತ ಹೇಳಿದೆಯಲ್ಲ, ಯಾವ ಡಾಕ್ಟರ್ ಅಮ್ಮ? ಅವ್ರೇ ಡಾಕ್ಟರ್ ಶಂಕರ್. ರಾಧಾ, ಅವ್ರನ್ನ ಮನೆ ಕರೆಯ ಮಾಡಿಸ್ತೇನೆ ಅಂತ ಹೇಳ್ತಿದ್ದೆ. ಅವರೇ ಇವತ್ತು ಮನೆಗೆ ಬಂದಿದ್ದಾಗ ನೋಡೋ ಅದೃಷ್ಟಾನು ಇಲ್ಲದೆ ಹೋಯ್ತಲ್ಲಮ್ಮ. ಶಂಕರು, ಹೇಗಿದೆಪ್ಪ ಪೇಷಂಟ್ಗೆ? ಪರವಾಗಿಲ್ಲಪ್ಪ, ಏನು ಭಯಪಡಬೇಕಾಗಿಲ್ಲ. ಆಕೆ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದಳಂತಪ್ಪ. ಆಕೆ ಮುಖ ನೋಡ್ತಾ ಇದ್ರೆ ನನ್ನ ಅಂತಃಕರಣ ಒಕ್ಕಿ ಎದೆಲಿ ಏನೋ ಒಂಥರ ಆಗುತ್ತಪ್ಪ. ಹೌದಪ್ಪ, ಒಳ್ಳೆಯವರಿಗೆ ಈ ನೋವು ತೊಂದರೆ ಎಲ್ಲ ಬರೋದು. ತಗೋ ಈ ಹಾಲಿಕ್ಸ್ ಕುಡಿದು ಮಲ್ಕೋ. ಏನಪ್ಪ, ನಿಜವಾಗಿ ನಾನು ಎಂಥ ಭಾಗ್ಯಶಾಲಿ ಅಪ್ಪ. ಹ್ಮ್
ಅರಿವಿಲ್ಲ. ಯಾರಮ್ಮ? ಇನ್ಯಾರು? ಅವರೇ ಡಾಕ್ಟರ್ ಶಂಕರ್. ಡಾಕ್ಟರ್ ಬರ್ಲಿಲ್ವಲ್ಲ ಅನ್ನೋ ಆತರ ಪೇಷಂಟ್ಗಿಂತ ನಿನಗೆ ಹೆಚ್ಚಾಗಿದೆಯಲ್ಲಮ್ಮ. ಹೋಗತ್ತೆ ಅಕ್ಕ, ಬಂದ್ಬಿಟ್ರು. ಹುಚ್ಚು ಹುಡುಗಿ. ಹೇಗಿದ್ದಾರೆ ನಿಮ್ಮ ಅತ್ತೆಯವರು? ಪರವಾಗಿಲ್ಲ. ಗುಡ್. ನೀನ್ ಹೇಗಿದೆಯಾ? ಚೆನ್ನಾಗಿದ್ದೀಯ. ಈ ತರ ಹಿಂದೆ ಯಾವಾಗಾದ್ರೂ ಬರ್ತಿತ್ತ ನಿಮ್ಮ ಅತ್ತೆಗೆ? ಇಲ್ಲ, ಯಾವತ್ತೂ ಇಲ್ಲ. ಅವಳ ಕಥೆನೆಲ್ಲ ನಿಮ್ಗೆ ಆವತ್ತೇ ಹೇಳಿದ್ದೀನಲ್ಲ. ಅವ್ರ ಜೀವನದಲ್ಲಿ ಯಾವುದೋ ಒಂದು ಅನಿರೀಕ್ಷಿತವಾದ ಘಟನೆ ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮ ಮಾಡಿದೆ ಅಷ್ಟೇ. ಏನು ಭಯಪಡ್ಬೇಕಾಗಿಲ್ಲ. ಹೀಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ಮಧ್ಯಾಹ್ನ ಮತ್ತೆ ಬಂದು ನೋಡ್ತೀನಿ. ಬರಲ್ಲ ಅತ್ತೆ? ಅತ್ತೆ, ಅತ್ತೆ, ಏನತ್ತೆ? ಅವ್ರು ಹೊರತು ಹತ್ರ ಯಾರು? ಅದೇ ಡಾಕ್ಟರ್. ಹ್ಮ್, ಹೊರಟದ್ರು. ಅವರೇನ ಡಾಕ್ಟರ್ ಶಂಕರ್? ಹೌದತ್ತೆ. ಅವ್ರದ್ದು ಯಾವ ಊರು? ಇದೇ ಊರು. ಅವ್ರ ತಂದೆ ಹೆಸರು? ಚಂದ್ರಶೇಖರಯ್ಯ ಅಂತ. ನೀನ್ ಅವ್ರ ಮನೆಗೆ ಅವತ್ತಾದ್ರೂ ಹೋಗಿದ್ಯಮ್ಮ? ಹ್ಮ್, ಹೋಗಿದ್ದೀನಿ. ಗೇಟ್ ಅವ್ರಿಗೆ ಒಳಗ್ ಹೋಗ್ಲಿಲ್ಲ. ಅವ್ರ ಮನೇಲಿ ಇನ್ನು ಯಾರ್ಯಾರಿದ್ದಾರೆ, ಅವ್ರದ್ದು ನಿಜವಾಗ್ಲೂ ಯಾವ ಊರು ಅಂತ ನಿನಗ್ ಗೊತ್ತೇನಮ್ಮ? ಇಲ್ಲತ್ತೆ, ನಾನ್ ಕೇಳಲೇ ಇಲ್ಲ. ಹೌದು, ಇದೆಲ್ಲ ಯಾಕ್ ವಿಚಾರಿಸ್ತಿದ್ಯಾ? ಏನ್ ಹೇಳಿರಾದ, 20 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದು ಹೋದ ಘಟನೆಗಳೆಲ್ಲ ಒಂದೇ ಸಲ ಮಿಂಚಿನ ಹಾಗೆ ಬಂದು ಹೋದಾಗಾಯ್ತು. ಏನೋ ಸಂತೋಷ, ಏನೋ ಆಸೆ, ಹೃದಯದಲ್ಲಿ ಏನೋ ಕಳವಳ. ಬಾಪ್ಪಾ ಬಾ. ಅವನಿನ್ನೂ ಮನೆಗೆ ಬಂದಿಲ್ಲ, ಯಾಕೇನಾದ್ರೂ ಹೇಳ್ಬೇಕಾಗಿತ್ತ? ಹೌದು, ನಾನು ಅವ್ನು ಕನ್ಗ್ರಾಚುಲೇಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ಸಮಾಚಾರ? ನಮ್ ಶಂಕರ್ ಹಾರ್ಟ್ ಮೇಲೆ ಒಂದು ಥೀಸಿಸ್ ಬರೆದು ಸಬ್ಮಿಟ್ ಮಾಡಿದ್ದ, ಗೌರ್ಮೆಂಟ್ ನವ್ರು ಮೆಚ್ಕೊಂಡು ಎಫ್ಆರ್ಸಿಎಸ್ ರೆಕಮೆಂಡ್ ಮಾಡಿದ್ದಾರೆ. ಎಲ್ಲಿ ಎಲ್ಲಿ ನೋಡಿ, ಫಾರಿನ್ ಕೂಡ ಕಳಿಸ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಕಳುಹಿಸಲು ಆಲೋಚಿಸಿದೆ. ಡಾಕ್ಟರ್ ಶಂಕರ್ ಅಪ್ಪಾಜಿ, ಎಲ್ಲ ನಮ್ಮ ರವಿ ಇದ್ದಾಗೆ ಅಲ್ಲ? ಇದ್ದಾಗೆ ಏನ್ ಬಂತೋ, ನಮ್ಮ ರವಿನೇ ಕಣೋ ಇವನು. ಗೊತ್ತಾಗದೆ ಇರ್ಲಿಂತ ಹೆಸರನ್ನ ಬದಲಾಯಿಸಿಟ್ಕೊಂಡ್ಬಿಟ್ಟಿದ್ದಾನೆ. ಹೋಗಪ್ಪಾಜಿ, ರವಿ ನನ್ನ ವಯಸ್ಸಿನವನು, ಇವನ್ಗೋನು ಏನು ಸಂಬಂಧ? ಅದು ಅಲ್ಲದೆ ಅವನು ಡಾಕ್ಟರ್ ಪರೀಕ್ಷೆ ತಾನೆ ಯಾವಾಗ ಅಂತ. ಒಂದು ಮಾತ್ರ ಈಗ, ಕಣ್ಣು ಮಗು ಬಾ ಎಲ್ಲ ಅವನಾಗಿದ್ದ. ಅವನ್ ನಗು ಮುಖ ನೋಡು, ನಮ್ ರವಿನೇ ನಕ್ಕಾಗಿದೆ ಅಲ್ಲ. ಗೊಬ್ಬು, ಹಾಗಾದ್ರೂ ಮಾಡಿ ಅವನ್ನ ಪತ್ತೆ ಹಚ್ಚಬೇಕಲ್ಲ. ನಡಿ ಮತ್ತೆ ಇವತ್ತೆ ಬೆಂಗಳೂರು ಹೊರಟು ಬಿಡೋಣ. ಡಾಕ್ಟರ್ ಎಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ರು? 1 ಗಂಟೆಗೆ. ಈ ಗಂಟೆ ಎಷ್ಟು? ಇನ್ನು 3 ನಿಮಿಷ ಇದೆ. ನಿನ್ ಗಡಿಯವರ ಸರಿಯಾಗಿ ನಡೀತಾ ಇದೆ ತಾನೆ? ರೇಡಿಯೋ ಟೈಮ್ ಮತ್ತೆ. ಹೋಗ್ಲಿ,
ಒಂದ್ಸಲ ಫೋನ್ ಆದ್ರೂ ಮಾಡೋಣಮ್ಮ. ಬೇಕಾಗಿಲ್ಲ, ಅವ್ರು ಹೇಳಿದ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ. ನಿಮ್ಗೆ ಯಾಕೆ ಇಷ್ಟ ಆತ್ರ? ಅದು ಬಂದೇ ಬಿಟ್ರು. ಸ್ವಲ್ಪ ಗೆಲುವಾಗಿದ್ದಾರೆ ಅಂತ ಕಾಣ್ತೇನೆ. ಮತ್ತೆ ಪರವಾಗಿಲ್ಲ. ಹೇಗಿದೆ ಅಮ್ಮ ಇವಾಗ? ಅಮ್ಮ, ನಾನಮ್ಮ ಡಾಕ್ಟರ್ ಇನ್ನೊಂದ್ಸಲ ಅಮ್ಮನೆ. ಅಮ್ಮ ಇನ್ನೊಂದ್ಸಲ ಅಮ್ಮ. ಯಾಕಮ್ಮ ಯಾಕಮ್ಮ ಅಳ್ತಾ ಇದ್ದೀರಿ? ಏನು ಯೋಚನೆ ಮಾಡ್ಬಿಡಿ, ಧೈರ್ಯವಾಗಿರಿ, ಬೇಗ ಹುಷಾರಾಗ್ಬಿಡ್ತೀವಿ. ನನ್ನ ಎದೆ ಒಳಗಾಗ್ತಾ ಇರೋ ಕೋಲಾಹಲನ ನಾನು ಹೇಗೆ ಹೇಳಿ? ಡಾಕ್ಟರ್. ಏನಮ್ಮ? ನಿಮ್ದು ಬೆಂಗಳೂರೇನಾ? ಹೌದು. ನಿಮ್ ತಂದೆದು? ಅವ್ರದ್ದು ಇದೆ. ಅವರು ಅವ್ರೇನ್ ಕೆಲಸ ಮಾಡ್ತಿದ್ದಾರೆ? ಮೊನ್ನೆ ಅವರಿಗೂ ದುಡಿತಾ ಇದ್ರು, ಈಗ ವಿಶ್ರಾಂತಿ ತಗೋತಾ ಇದ್ದಾರೆ. ಇನ್ನು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ತಂದೆ ತಾಯಿ? ಅಂಥ ಅದೃಷ್ಟವಂತ ನಾನಲ್ಲಮ್ಮ. ನಾನು ಹುಟ್ಟುತ್ತಾ ಇದ್ದ ಹಾಗೆ ನಮ್ಮ ತಾಯಿ ಸತ್ತೋದ್ರಂತೆ. ನಮ್ಮ ತಂದೆನೆ ನನ್ನನ್ನ ತಾಯಿಗಿಂತ ಹೆಚ್ಚಾಗಿ ಅಕ್ಕರಿಂದ ಬೆಳೆಸಿದ್ದಾರೆ. ತಂದೆ ಅಂದ್ರೆ ಅದೆಷ್ಟು ಬುದ್ಧಿ! ನಿಮ್ಮಂಥ ಒಳ್ಳೆ ಮಗನ ಪಡೆದಿರೋ ಆ ಪುಣ್ಯಾತ್ಮರನ್ನ ನಾನೊಂದ್ಸಲ ನೋಡ್ಬೇಕಲ್ಲ ಡಾಕ್ಟರ್. ನನ್ನೊಂದ್ಸಲ ನಿಮ್ ಮನೆ ಕರ್ಕೊಂಡು ಹೋಗ್ತೀರಾ? ಆಗ್ಲಮ್ಮ, ನೀವು ಹುಷಾರಾದ್ಮೇಲೆ. ನಾನೀಗ ಹುಷಾರಾಗೇ ಇದ್ದೀನಿ, ಮೊದ್ಲಿಗಿಂತಲೂ ಸ್ವಲ್ಪ ಶಕ್ತಿನೂ ಬಂದ ಹಾಗಿದೆ. ಬಹಳ ಸಂತೋಷ. ರಥ, ಒಂದ್ ಕೆಲಸ ಮಾಡು, ನಿಮ್ಮ ಅತ್ತೆಯವನ್ನ ಕರ್ಕೊಂಡು ನಮ್ಮ ಮನೆಗೆ ಟೀ ಬಂದ್ಬಿಡು. ನೀವು ಬರೋ ವಿಷಯನ ನಮ್ಮಪ್ಪನಿಗೆ ಹೇಳಿ. ನನ್ ಬಲ್ಲ ರಥ, ನಾನು ಬರ್ತೀನಿ. ಶಂಕರ್. ಏನಮ್ಮ? ಏನಿಲ್ಲ ಡಾಕ್ಟರ್. ದೇವ್ರೇ, ಇನ್ನಾದ್ರೂ ನನ್ ಹುಡುಕಾಟನ ಕೊನೆ ಮಾಡ್ತೀಯ? ನನ್ ಪ್ರಾಣ ಹೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಸಿಕ್ಕೋ ಹಾಗ ಮಾಡ್ತೀಯ? ಸಂಕೋಚ ಪಟ್ಕೋತೀಯೋ? ಈ ಟೀಗ್ ಕರೆಯೋದು, ಟೀಗ್ ಹೋಗೋದು ಎಲ್ಲ ಇರೋದೆ ತಾನೆ. ಯಾರು ಅದು? ಅವರು ಹೆಂಗಸ್ರಪ್ಪ. ಹೆಂಗಸ್ರೆ? ಅದೇಪ್ಪ, ನಮ್ ಕಾಲೇಜ್ನಲ್ಲಿ ಓದ್ತಾ ಇರೋ ಹುಡುಗಿ ರಾಧಾ ಅಂತ ಹೇಳಿದ. ಪರವಾಗಿಲ್ಲ, ಹಾರ್ಟ್ ಸ್ಪೆಷಲಿಸ್ಟ್ ಕೆಲಸ ಬಹಳ ಚೆನ್ನಾಗಿ ಮಾಡ್ತಾ ಇದೀಯ ನೀನು. ಅವಳ ಅತ್ತೆನೂ ಅಷ್ಟೇಪ್ಪ, ತುಂಬಾ ಒಳ್ಳೆಯವರು. ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಫೇಮಸ್ ಡಾನ್ಸರ್ ಅಂತ ಆಕೆ. ನಿಮ್ ಕಾಲದೊಳಪ್ಪ ಆಕೆ? ಯಾಕೆ ನೀವು ಕೇಳಿದ್ರು ಕೇಳಿರ್ಬೇಕಲ್ಲ, ನಾಟ್ಯ ಸರಸ್ವತಿ ಕಲಾದೇವಿ ಅಂತ. ಯಾಕಪ್ಪ? ಶಂಕು, ಕಲಾ ಕಲಾ ಆ ದ್ರೋಹಿಯನ್ನು ಬದುಕಿದ್ದಾಳೆ, ಆ ಪಾಪಿಷ್ಟ ಇಲ್ಲೂ ಬಂದ್ಬಿಟ್ಲೆ. ನೀನ್ ಯಾಕೆ ಅವಳು ಮನೆಗೆ ಹೋದೆ? ಯಾಕೆ ಅವಳು ಇಲ್ಲಿ ಬರ ಹೇಳಿದೆ? ನಿನ್ನ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಈಗ ಅರ್ಥ ಮಾಡ್ಕೊ, ಅವಳು ಅವಳಿಗೆ ಮನೆ ಕಾಲಿಟ್ಕೊಡುದು. ಅದೇ ಯಾಕೆ ಅಂತ? ಇದು ಇದು ಅವಳಂಥ ಕುಲಟೆ ಕಾಲಿಡೋ ಸ್ಥಳ ಅಲ್ಲ. ಅದಕ್ಕೆ ಅಪ್ಪ ಸದು, ನಾನು ಆ ಪ್ರತಿ ದ್ರೋಹಿನ ಈ ಮನೆ ಸೇರ್ಸೋದಿಲ್ಲ. ಅಪ್ಪ, ನಮಗ್ ಗೊತ್ತಿಲ್ದಿದ್ದವ್ರ ಬಗ್ಗೆ ಕೇವಲ ಮಾತಾಡೋದು ಮರ್ಯಾದೆ ಅಲ್ಲ. ನಿನ್ ಗೊತ್ತ ಅವ್ರ ವಿಷಯ? ಏನಂತೆ? ಅವಳ ವಿಷಯ ನನಗ್ ಗೊತ್ತಿಲ್ವೇ. ಲೇ ಲೇ, ಅವಳು ಅವಳು ನನ್ನ ಸ್ನೇಹಿತನ ಹೆಂಡತಿ ಕಣೋ. ಆ ವ್ಯಭಿಚಾರಣೆ ಮಾಡ್ತಾ ದ್ರೋಹನ ಪಾತಕನ ಕಣ್ಣಿಂದ ನೋಡಿ ತಲೆ ಕೆಟ್ಟು ಜೀವನದಲ್ಲಿ ಜುಗುಪ್ಸೆ ಹೊಂದಿ ಅಪಮಾನದ ಮುಖನ ಯಾರಿಗೂ ತೋರಿಸಲಾರದೆ ತಲೆ ಮರೆಸ್ಕೊಂಡು ದೇಶಾಂತರ ಹೊರಟೋಗ್ಬಿಟ್ಟ. ಅಂಥ ಹೆಣ್ಣು ಕಾಲಿಟ್ಟ ಮನೆ ಉದ್ಧಾರ ಆಗತ್ತೇನೋ? ಅಪ್ಪ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ. ನೀನು ಒಂದ್ ಕಡೆ ಮಾತು ಮಾತ್ರ ಕೇಳಿದ್ದೀಯ. ನನಗೋಸ್ಕರ ಒಂದೇ ಒಂದ್ಸಲ ಅವಳನ್ನ ಕಂಡು ಮಾತನಾಡಿ ನೋಡು. ನಿನ್ನ ಅಭಿಪ್ರಾಯ ತಪ್ಪು ಅಂತ ಒಪ್ಕೋತೀಯ. ಅವಳ ಕಣ್ಣೀರಿನ ಕಥೆ ಕೇಳಿದ್ರೆ ಕಲ್ಲು ಕರಗೋಗುತ್ತಪ್ಪ. ಶಂಕರು, ಶಂಕರು, ನೀನಿನ್ನು ಮೊನ್ನೆ ತಾನೇ ಕಂಡು ಬಿಟ್ಟಿರೋ ಕಂದ ಕಣೋ.
ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ನೀನೇನೋ ಬಲ್ಲೆ. ನಾನು ನನ್ನ ಜೀವಮಾನದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನ ಸಾಕಷ್ಟು ಕಣ್ಣಾರೆ ಕಂಡಿದ್ದೀನಿ. ಅದಕ್ಕೋಸ್ಕರವೇ ಹೇಳ್ತಾ ಇದ್ದೀನಿ, ಅಂಥ ನಡೆದುಗೆಟ್ಟವಳು ಅಂಥ ವ್ಯಭಿಚಾರಣಿ ನಮ್ಮ ಮನೆ ಹೊಸಲು ಮೆಟ್ಟಕೂಡ್ದು. ಎಂಥ ಕೆಲಸ ಮಾಡಿಬಿಟ್ಟೆಪ್ಪನೇ, ಮನೆ ಬಾಗಿಲು ಬಂದ ಅತಿಥಿಗಳನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟೆಲ್ಲ, ನಾನು ಹೇಗೆ ಅವರ ಮುಖ ತೋರಿಸಲಿ? ಇದು ನಾಗರಿಕತೆ ಲಕ್ಷಣನ? ಓಹೋ, ನನಗೆ ನಾಗರಿಕತೆ ಕಲಿಸ್ಕೊಡ್ತಾ ಇದೀಯ ನೀನು ಶಂಕರು? ಸತ್ಯನ ಸತ್ರು ಬಚ್ಚಿಡೋಕ್ಕಾಗೋದಿಲ್ಲ, ತಿಳ್ಕೊ. ಯಾವುದಪ್ಪ ಸತ್ಯ? ದೂರದಿಂದ ನೋಡಿದ್ರೆ ಭೂಮಿ ಆಕಾಶ ಸೇರ್ಕೊಂಡಾಗಿರುತ್ತೆ, ಅದು ಸತ್ಯನ? ಜ್ವರ ಬಂದ ಬಾಯಿಗೆ ಸಿಹಿ ಕಹಿ ಆಗಿ ತೋರುತ್ತೆ, ಅದು ಸತ್ಯನ? ವಿಮರ್ಶೆ ಮಾಡಿ ನೋಡಿದಾಗಲ್ವೇನಪ್ಪ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ ಗೊತ್ತಾಗೋದು? ಆಕೆ ಮೇಲೆ ಅಪವಾದ ನಿನ್ನ ಹೌದು ಅಂತ ಹೇಳ್ಬೇಕಾದ್ರೆ ಶಂಕರು ನಿಲ್ಸು, ಇನ್ನೊಂದು ಸಲ ಈ ಮನೇಲಿ ಅವಳ ಹೆಸರು ಎತ್ಕೊಡ್ದು. ಹುಷಾ, ಇಷ್ಟು ವರ್ಷ ಯಾರನ್ನ ಕಂಡು ಏನ್ ಹೇಳ್ಬೇಕು ಅಂತಿದ್ಯೋ ಅದು ಮುಗಿತು ತಾನೆ? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡನ ಬಾಯಿಂದಲೇ ನಿನ್ ವ್ಯಭಿಚಾರನೆ ಕುಲಟೆ ಅಂತ ಅನ್ನಿಸ್ಕೊಂಡ ಮೇಲೆ ಇಲ್ಲಿ ಈ ಭೂಮಿ ಮೇಲೆ ಬದುಕಿರ್ಬೇಕು ಅನ್ನೋ ಚಪಲ ನಿನಗಿದೆಯೇ? ದುಡುಕ್ಬೇಡ, ಅನ್ಯಾಯ ಬಂದಿರೋ ಅಪವಾದ ಹೊತ್ಕೊಂಡು ಸತ್ಯದಲ್ಲಿ ಶಾಶ್ವತ ಮಾಡ್ಕೋಬೇಡ. ಹೋಗು ನೇರವಾಗಿ ಅವ್ರ ಹತ್ರ ಹೋಗಿ, ನಾನೇನ್ ತಪ್ಪು ಮಾಡಿದೆ, ನನಗೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳು. ಇನ್ನೇನ್ ಕೇಳು, ಹೇಳೋದನ್ನೆಲ್ಲ ನಿನ್ ಮಗನ ಮುಂದೆ ಹೇಳ್ತಿದ್ದನ್ನ ಕಿವಿಯಾಗ ಕೇಳಿಸ್ಕೊಂಡಿಯಲ್ಲ, ಅದು ಸಾಲ್ದೇನು? ಇನ್ನೇನು ಬದುಕಿರಬಾರ್ದು, ಬದುಕಿರಬಾರ್ದು. ಹಾಗೆ ಸಾಯ್ಬೇಕು ಅಂತಿದ್ರೆ ಯಾವತ್ತೂ ಸಾಯ್ಬೇಕಾದಿತ್ತು. ಇಷ್ಟು ವರ್ಷದಿಂದಲೂ ಯಾವ ಪ್ರಶ್ನೆಗೆ ಉತ್ತರ ಪಡೆಯಬೇಕು ಅಂತ ಬದುಕಿದ್ಯೋ ಅದನ್ನು ತಿಳ್ಕೊಳ್ಳದೆ ಸಾಯ್ತೀಯ. ಹೋಗ್ ತಿಳ್ಕೊ. ಬರ್ಲಿಲ್ಲ, ಯಾವ ತಪ್ಪಗೋಸ್ಕರ ನನಗೆ ಇಂತ ಘೋರವ ಶಿಕ್ಷೆ ಕೊಟ್ರಿ ಅಂತ ನ್ಯಾಯ ಕೇಳಕ್ ಬಂದೆ. ನ್ಯಾಯ? ನ್ಯಾಯ ಕೇಳೋದಕ್ ಬಂದಿದ್ದೀಯ ನೀನು? ನೀನು ಮಾಡಿರೋ ಅನ್ಯಾಯನ ನನ್ನ ಬಾಯಿನಿಂದಲೇ ಕೇಳ ಸಂತೋಷ ಪಡ್ಬೇಕಾ? ನಾನೇನ ಅನ್ಯಾಯ ಮಾಡಿದೆ? ನಿಂತ್ಕೊಂಡು ಮಾತನಾಡು ನೀನು. ದೂರನೇ ನಿಂತ್ಕೊತೀನಿ, 20 ವರ್ಷದಿಂದ ದೂರದಲ್ಲೇ ಇದ್ದೆ. ಹೋಗ್ಲಿ, ಅದೇನ್ ಅನ್ಯಾಯ ಮಾಡಿದೆ ಅಂತ ದಯವಿಟ್ಟು ಹೇಳಿ. ಹೇಳ, ನಿನಗೋಸ್ಕರ ಹೆತ್ತ ತಂದೆನ ಧಿಕ್ಕಾರ ಮಾಡಿ ಬಂದ ಗಂಡನ ಕಣ್ಣು ಮಣ್ಣಿರಚಿದ ಪಾಪಿ ನೀನು, ತಾಳಿ ಕಟ್ಟಿದ ಗಂಡನ ವಂಚನೆ ಮಾಡಿದ ಕುಲಟೆ ನೀನು, ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದ ಗಂಡನ ದ್ರೋಹ ಮಾಡಿದ ಗಂಭೀಚಾರಣಿ ನೀನು. ಅಂತ ಕಠೋರವಾದ ಮಾತನ್ನಾಡಬೇಡಿ, ಬೇಕಾದ್ರೆ ನನ್ನ ಚಿತ್ರ ಚಿತ್ರವಾಗಿ ಕತ್ತರಿಸ್ಬಿಡಿ. ಯಾಕೆ ಆಡಬಾರ್ದು? ನೀನು ಮಾಡಿರೋ ದ್ರೋಹ ವಂಚನೆ ಮೋಸಕ್ಕೆ ರವರವ ನಲ್ಕದಲ್ಲೂ ನಿನ್ನ ಸ್ಥಳ ಸಿಕ್ಕೋದಿಲ್ಲ. ಹೊಟ್ಟೆ ಯಾಕೆ ಹೋಗದಾಗ ಮಾತಾಡ್ತಿದ್ದೀರಿ? ನನ್ನ ಯಾಕೆ ಕೊಲ್ತಾ ಇದ್ದೀರಿ? ನನ್ನ ನಾಣಗೂ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ನಿಮಗೇನು ವಂಚನೆ ಮಾಡಿಲ್ಲ, ಯಾವ ದ್ರೋಹನೂ ಮಾಡಿಲ್ಲ. ನನ್ ಮುಖ ನೋಡಿದ್ರೆ ನಿಮ್ಗೆ ಹಾಗೆ ಕಾಣುತ್ತಾ? ನೀನು ಗೋಮುಖ ವ್ಯಾಘ್ರ, ನಿನ್ನ ಪಾಪಿ ಮುಖ ನನಗೆ ತೋರಿಸ್ಬೇಡ, ಹೊಟ್ಟೆ ಹೋಗಿಲ್ಲಿಂದ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಇಷ್ಟು ವರ್ಷದಿಂದ ನಿಮ್ಮನ್ ನೋಡ್ಬೇಕು, ನಿಮ್ ಜೊತೆ ಬಾಳ್ಬೇಕು, ನನ್ ಕಂದನ್ನ ಕಾಡ್ಬೇಕು ಅಂತ ನಾನ್ ಪಟ್ಟ ಆಸೆ ಸಂಕಟ ನಿಮ್ಗೆ ಹೇಗೆ ಅರ್ಥವಾಗ್ಬೇಕು? ಕೂಲಿ ನಾಲಿ ಮಾಡಿ ಕೈ ತುತ್ತು ಹಾಕಿ ಮುದ್ದಿನಿಂದ ಬೆಳೆಸಿ ನನ್ನ ಮಗನ ಈ ಮಟ್ಟಕ್ಕೆ ತರಬೇಕಾಗಿದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿನಗೆ ಹೇಗೆ ಅರ್ಥವಾಗ್ಬೇಕು? ಪ್ರೇಮ ಪ್ರೀತಿ ವಾತ್ಸಲ್ಯ ಅನ್ನೋ ಹಾಲು ಉಕ್ಕಿ ಹರಿತಾ ಇರೋ ಈ ಮನೆಯಲ್ಲಿ ಉಳಿ ಹಿಂಡಬೇಡ, ಹೊಟ್ಟೋಗು, ಹೊಟ್ಟೋಗಿಲ್ಲಿಂದ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕೋವರೆಗೂ
ನೀವೇನ್ ಹೇಳಿದ್ರು ನಾನು ಇಲ್ಲಿಂದ ಕದಲಲ್ಲ. ನನ್ನ ಮಗ ಶಂಕರು ಬರೋ ಹೊತ್ತಾಯ್ತು, ನಾನು ಕಟಕನಾಗೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗ್ಬಿಡು. ಶಂಕರು ನನಗೂ ಮಗನೇ ತಾನೆ. ಹುಚ್ಚು ಬಾಯಿ, ಆ ನಿನ್ನ ಕೆಟ್ಟ ಬಾಯಿ ನನ್ನ ಮಗನ ಹೆಸರತ್ತೋದಕ್ಕೆ ಯೋಗ್ಯತೆ ಇಲ್ಲ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ತಾಯಿ ನಾನು. 20 ವರ್ಷದಿಂದ ಅವನ್ನ ಸಾಕಿ ಸಲಹಿ ದೊಡ್ಡವನ್ನಾಗಿ ಮಾಡ ತಂದೆ ನಾನು. ತನ್ನ ಹೆತ್ತವಳೊಬ್ಳು ನಡತೆ ಗೆಟ್ಟವಳು ಅಂತ ಗೊತ್ತಾಗಿ ಅವಮಾನದಿಂದ 10 ಜನರ ಮುಂದೆ ಅವನು ತಲೆ ತಗ್ಸೋ ಹಾಗೆ ಆಗ್ಬೇಕೇನು? ಇಲ್ಲ ಇಲ್ಲ, ಯಾವತ್ತೂ ನನ್ನ ಮಗ ಹೆತ್ತ ತಾಯಿಯ ಮೇಲೆ ಸಂಶಯ ಪಡುವನಲ್ಲ. ಆ ನಂಬಿಕೆ ನನಗಿದೆ. ಓಹೋ, ಆ ನಂಬಿಕೆ ನನಗಿಂತ ಹೆಚ್ಚಾಗಿ ನಿನಗಿದೆಯೋ? ನೀನು ಕೇವಲ 2 ವರ್ಷ ಮಾತ್ರ ಅವನ್ನ ಸಾಕಿದ್ದು, ಆದ್ರೆ ನಾನು ಈ 20 ವರ್ಷಗಳು ನನ್ನ ಎದೆ ಮೇಲೆ ಮಲಗಿಸ್ಕೊಂಡು ಕಣ್ಣ ಕಣ್ಣಾಗಿ ಸಾಕಿದ್ದೀನಿ. ಅವನ ಪಾಲಗ ಅವರ ಅಮ್ಮ ಸತ್ತು ಎಷ್ಟೋ ವರ್ಷ ಆಗೋಯ್ತು. ನೋಡಿ, ನಾನ್ ಸತ್ರು, ಅವನು ನನ್ನ ಕರುಳಿನ ಕಂದ, ನಾನ್ ಹೆತ್ತು ಮಗ ಅಂದ್ರೆ. ಓಹೋ, ನೀನು ಹೆತ್ತು ಮಗನು ಅವನು? ಅಲ್ಲಿ ಅವನು ನಾನು ಜನರ ಹಾಗೆ ಗೌರವದಿಂದ ಯೋಗ್ಯನಾಗಿ ಬಾಳ್ಬೇಕು ಅನ್ನೋ ಆಸೆ ನಿನಗಿದೆ ಅಲ್ಲ? ಇದೆ. ಸಹಜವಾದ ಪುತ್ರ ವಾತ್ಸಲ್ಯ ನಿನಗೆ ಅವನ ಮೇಲಿದೆ. ಇದೆ ಅಂದ್ರೆ ಖಂಡಿತ ಇದೆ. ಅವನಿಗೋಸ್ಕರ ಅವನಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಹಾಗಾದ್ರೆ ನಿನ್ನ ಕೈ ಜೋಡಿಸಿ ಬೇಡ್ಕೊಳ್ತೀನಿ, ಮೊದಲು ಇಲ್ಲಿಂದ ಹೊರಟು. ಸತ್ತು ಹೋಗಿರೋ ನಮ್ಮಮ್ಮ ಇನ್ನೂ ಜೀವಂತವಾಗಿದ್ದಾಳೆ, ಅವಳೊಬ್ಬ ವ್ಯಭಿಚಾರಣೆ ಅನ್ನೋ ವಿಷಯ ಅವನು ಗೊತ್ತಾಗೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗು. ನಾನು ನನ್ನ ಮಗ ಇನ್ನೂ ಕೆಲವು ಕಾಲ ಬದುಕಿರಬೇಕು ಅನ್ನೋ ಆಸೆ ನಿನಗಿದ್ರೆ ಇಲ್ಲಿಂದ ಬೇಗ ಹೊರಟು ಹೋಗು. ಇನ್ಯಾವತ್ತೂ ಬರದೇ ಇರೋಂಥ ಜಾಗಕ್ಕೆ ಹೊರಟು ಹೋಗು. ಮತ್ತೆ ನಿನ್ನ ಮುಖ ತೋರಿಸ್ತೀಯೋ ನೀ ನೋಡೋದು ನಮ್ಮಿಬ್ಬರು ಹೇಳಗಲ್ಲ. ಹಾಗನ್ಬೇಡಿ, ಬರಲ್ಲ, ನಾನ್ ಬರಲ್ಲ. ಈ ಹಾಯ್ ಮುಖಾನೆ ನಿಮಗೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಅನ್ನೋ ತುಂಬಾ ಸುಲಭ, ಆದ್ರೆ ಇನ್ನೊಬ್ಬರಿಂದ ಕೇಳಬಾರ್ದು ಮಾತಿನ ಕೇಳುವಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇನು? ನಿಮ್ ತಂದೆ ಬಾಯ್ ಬಂದಾಗ ಮಾತಾಡ್ಬಿಟ್ರಲ್ಲ, ಏನ್ ಹಾಕಿದೆ ಅವ್ರಿಗೆ? ನಿಜ ರಾಧ, ಅದಕ್ಕೆ ನಮ್ ತಂದೆ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ಕೊಳ್ಳೋದಕ್ ಬಂದಿದ್ದೀನಿ. ಕ್ಷಮೆ? ನಮ್ಮ ಅತ್ತೆ ನನ್ನ ಅಪ್ಪ ಅಮ್ಮನ್ಗಿಂತ ಹೇಗ್ ಸಂಕಟ ಪಟ್ಟಾ ಕಾಲ ಕಳೀತಿದ್ದಾಳೆ ನನಗ್ ಗೊತ್ತು. ನಮ್ಮತ್ತೆ ನಮ್ಮತ್ತೆ ದೇವತೆ. ಹೌದು ರಾಧ, ನಾನು ಅವ್ರ ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಎಲ್ಲಿ ಎಲ್ಲಿದ್ದಾರೆ ಆಕೆ? ಇನ್ನೆಲ್ಲಿರ್ತಾಳೆ? 20 ವರ್ಷದಿಂದ ಎಲ್ಲಿದ್ಲೋ ಅಲ್ಲಿ. ಯಾವ ಗಂಡನಿಗಾಗಿ ತನ್ನ ಕಂದನಿಗಾಗಿ ಕಣ್ಣೀರ್ಗರಿತ ಕೂತ್ಕೊಂಡಿದ್ಲು ಆ ದೇವರ ಸನ್ನಿಧಿಯಲ್ಲಿ. ಕಣ್ಣೀರ್ ಕರಗದೆ ಕೂಗನ್ ಕೇಳದೆ ಮಾತಿಗೆ ಮರಳಾಗದೆ ಕಣ್ಣನ್ನ ಕೂತಿದಾನಲ್ಲ ಆ ದೇವರು. ಅವನ ಹತ್ರ ಎಂಥ ಪವಿತ್ರವಾದ ಮೂರ್ತಿ ಆಕೆ! ಅಂಥವ್ರ ಮೇಲೆ ಅಪರಾಧ ಹೊರಸದಾಕೆ ಗಂಡ. ಆ ನನ್ನ ತಂದೆ ಸ್ನೇಹಿತ ಅವನು ಪಾತಾಡೋರು ಹೋಗ್ಕೊಂಡಿದ್ರು ಸರಿ, ನೆಲ ಬಗದಿ ಹೇಳ್ಕೊಂಬರು. ರಾಧ, ನಿನ್ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ನನಗಿದೆಯೋ ಅಷ್ಟೇ ಭಕ್ತಿ ವಿಶ್ವಾಸ ನಿಮ್ಮ ಅತ್ತೆ ಮೇಲೂ ನನಗಿದೆ. ಆಕೆ ನಿರಪರಾಧಿ ಅಂತ ನಿರೂಪಿಸೋವರೆಗೂ ನನ್ನ ಮುಖ ನಾಕೆ ತೋರಿಸೋದಿಲ್ಲ. ಈಗಲೇ ನಮ್ಮಪ್ಪನ ಕಂಡು ಈ ವಿಷಯನ ತಿಳ್ಕೊತೀನಿ. ನೀನ್ ತಿಳ್ಕೋಬೇಕಾದಾಗತ್ತೆ ಏನಿದೆಯೋ, ಈ ವಿಷಯದಲ್ಲೆಲ್ಲ ತಲೆ ಹಾಕ್ಬೇಡ, ನಿನ್ನ ಕೆಲಸ ನೀನ್ ನೋಡು. ಅಪ್ಪ, ಆ ವಿಷಯ ಉಸಿರತ್ತೆ ಬೇಡ. ಸಾರ್, ಡಾಕ್ಟರ್ ಶಂಕರ್ ಮನೆ ಇದೇನಾ? ರವಿ,
ಅಪ್ಪ ರವಿ ರವಿ ಎಷ್ಟು ಕಾಲ ಆಗೋಯ್ತೋ ನಿನ್ನ ನೋಡಿ ಓಹೋ ಹಾಗಾಗೋಗ್ಬಿಟ್ಟಿದ್ದೀಯೋ ಗೋಪು ಗೋಪು ನೋಡ್ದೇನು ನಮ್ಮ ರವಿನ ಚೆನ್ನಾಗಿದ್ದೀಯೇನು ನೀನ್ ಚೆನ್ನಾಗಿದ್ದೀಯ ನಾನೇನಪ್ಪ ಚೆನ್ನಾಗಿದ್ದೀನಿ ತುಂಬಾ ದಿವಸ ಆಯ್ತು ಕೇಳೋದು ನಿಮ್ ಮೊಮ್ಮಗಪ್ಪ ಶಂಕರು ಬಾಪ ಶಂಕರು ನಿಮ್ ತಾತ ಕಡು ನನ್ನ ಮೊಮ್ಮ ನನ್ನ ಮೊಮ್ಮ ನೀವೇನು ಡಾಕ್ಟರ್ ಶಂಕರ್ ಅವರು ವೆರಿ ಗುಡ್ ವೆರಿ ಗುಡ್ ರವಿ ಡಾಕ್ಟರ್ ಶಂಕರ್ ಎಂಥ ಭಾಗ್ಯಶಾಲಿ ನಾನು ಗೋಪು ಇದೇನ್ ನಿಜಾನೋ ಕನಸು ಕನಸಲ್ಲ ಅಪ್ಪಾಜಿ ನಿಜ ನೀವು ರವಿ ಶಂಕರ ಅಪ್ಪ ಮಗ ಮೊಮ್ಮ ಆಹಾ ತ್ರಿವೇಣಿ ಸಂಗಮ ಏನಪ್ಪ ಅಪ್ಪ ನಮ್ಮ ತಾತ ಇದಾರೆ ಅಂತ ಒಂದು ಸಲ ಆದ್ರೂ ಹೇಳ್ಬಾರ್ದೆ ನೀನು ಅವನು ಹೇಗಪ್ಪ ಹೇಳ್ತಾನೆ ನಿಮಗೆಲ್ಲ ಮಾಡಬಾರ್ದು ಅನ್ಯಾಯ ಮಾಡಿರೋನು ನಾನು ರವಿ ನಾವು ಒಬ್ಬೊಬ್ರು ಒಂದೊಂದು ದಿಕ್ಕಾಗಿ ದುಃಖ ಅನುಭವಿಸೋದಕ್ಕೆ ನಾನೇಪ್ಪ ಕಾರಣ ಮತ್ತೆ ನಿಮ್ಮನ್ನ ನೋಡ್ಬೇಕಲ್ಲ ನೋಡ್ಬೇಕಲ್ಲ ಅನ್ನೋ ಆಸೆಯಿಂದ 20 ವರ್ಷದಿಂದ ಈ ಘಟನ ಉಳಿಸ್ಕೊಂಡ್ಬಂದಿದ್ದೀನಿ ಇವತ್ತು ಇವತ್ತು ನನ್ನ ಆಸೆ ಫಲಿಸ್ತು ಈ ಸಂದರ್ಭದಲ್ಲಿ ನನ್ನ ಸೊಸೆ ನನ್ನ ಮನೆ ಭಾಗ್ಯಲಕ್ಷ್ಮಿ ಇತ್ತು ಬಿಟ್ಟಿದ್ರೆ ಅಪ್ಪ ಬೇಡಿ ಬೇಡಿ ಆ ಪಾಪಿ ಹೆಸರತ್ ಬಿಡಿ ನೀವು ಅವಳಲ್ಲ ಕಣೋ ಪಾಪಿ ಪಾಪಿ ನಾನು ಅವಳು ಮಹಾಸಾಧ್ವಿ ಅಪ್ಪ ಮಹಾಸಾಧ್ವಿ ಅವಳ ಮೇಲೆ ಇಲ್ಲದ ಅಪವಾದ ಹೊರಸಿ ಮೋಸದಿಂದ ನಿನ್ನ ದೇಶಾಂತರ ಅಲ್ಲಿ ಹಾಗೆ ಮಾಡಿಬಿಟ್ಟ ಆ ಪಾಪಿ ಆ ಪಾಪಿ ಸೆಕ್ರೆಟರಿ ಹಾಗಾದ್ರೆ ನಾನು ನೋಡಿದ್ದು ನಾಟಕ ಕಣೋ ನಾಟಕ ಸೆಕ್ರೆಟರಿ ಕೂಡಿದ ನಾಟಕ ಕಲಾ ಮೇಲೆ ನಿನ್ನಿಟ್ಟು ಪ್ರೇಮ ಪ್ರೀತಿ ಹಾಳು ಮಾಡೋಕ್ಕೋಸ್ಕರ ಅಷ್ಟೆ ಜ್ಞಾನ ತಪ್ಪಿಸಿ ನಿನ್ನ ಮನಸ್ಸು ಕೆಡಿಸಿ ಇಷ್ಟೆಲ್ಲ ರದ್ದಾಂತ ಮಾಡ್ದ ರವಿ ಕಲಾ ನಿರ್ದೋಷಿ ಕಣೋ ನಿರ್ದೋಷಿ ಸೊಸೆ ನನ್ನ ಸೊಸೆ ಕಲಾ ಅಗ್ನಿ ಪ್ರವೇಶ ಬಂದ ಸೀತೆ ಹಾಗೆ ಕಣೋ ಪುಟಕ್ಕಿಟ್ಟು ಬಂಗಾರ ಅವಳು ಅಪ್ಪ ಏನ್ ನೀವು ಅಂತಿರೋದು ಯಾವ ಕಲಾ ವಿಷಯ ನೀವು ಮಾತನಾಡ್ತಾ ಇರೋದು ಯಾವ ಕಲಾ ವಿಷಯ ಯಾವ ಕಲಾನ ನಿನ್ ಮನೆ ಕರ್ಕೊಂಡು ಬರ್ತೀನಿ ಅಂದಾಗ ನಾನು ಅಷ್ಟು ಕಠಿಣವಾಗಿ ನಡ್ಕೊಂಡು ಯಾವ ಕಲಾ ಮನೆ ಬಾಗಿಲು ಬಂದಾಗ ನಿರ್ದಾಕ್ಷಿಣ್ಯವಾಗಿ ಮನೆ ಹೊಸಲು ಮೆಟ್ಟಬೇಡ ಅಂತ ಹೇಳಿದ್ನು ಯಾವ ಕಲಾನ ಈಗ ತಾನೇ ಈ ಹಾಳು ಬಾಯಿನಲ್ಲಿ ಮತ್ತೆ ಬರದೇ ಇರೋಂತ ಜಾಗಕ್ಕೆ ಹೊರಟೋಗು ಅಂತ ಹೇಳಿದ್ನು ಆ ಕಲಾ ವಿಷಯನೇ ಅಪ್ಪ ಅವಳೇ ಅಪ್ಪ ಅವಳೇ ಅಪ್ಪ ನಿಮ್ಮಮ್ಮ ನಮ್ಮತ್ತೆ ತುಂಬಾ ಹೊತ್ತಿಂದ ಮನೆಯಲ್ಲಿಲ್ಲ ಶಂಕರ್ ಏನ್ ವಿಷಯ ಅಮ್ಮ ಅಮ್ಮ ನಿಮ್ಮ ಅತ್ತೆ ಅವಸರ ಕೇಳ್ತಾನೆ ಕಾರಿಂದ ಇಳಿದ್ಬಿಟ್ರು ನಿಮ್ಮ ಹತ್ರ ಮನೆಗೆ ಹೋಗ್ಬಿಡು ಅಂತ ಹೇಳಿದ್ರು ನನ್ ಯಾಕ ಅವ್ರು ಮಾತಾಡಿದ ರೀತಿ ನೋಡಿದ್ರು ಒಂಥರ ಭಯ ಆಗ್ತಾ ಇತ್ತು Thank you.
ನಾನಮ್ಮ ನಿನ್ನ ಮಗ ಅಮ್ಮ. ಅವತ್ತು ಆಸೆ ತುಂಬದ ಕಣ್ಣುಗಳಿಂದ ನನ್ನನ್ನೇ ನೋಡ್ತಾ ವಾತ್ಸಲ್ಯದಿಂದ ಇನ್ನೊಂದ್ಸಲ ಅಮ್ಮನೆ ಡಾಕ್ಟ್ರೆ, ಇನ್ನೊಂದ್ಸಲ ಅಮ್ಮನೆ ಡಾಕ್ಟ್ರೆ ಅಂತ ಕೇಳ್ತಾ ಇದ್ದಿಲ್ಲಮ್ಮ. ಇನ್ಮೇಲೆ ಇನ್ಮೇಲೆ ಯಾವತ್ತೂ ಅಮ್ಮ ಅಂತ ಕರೆಯೋ ಭಾಗ್ಯ ನನಗೆ ಸಿಕ್ಕಿದೆ ಅಮ್ಮ. ನೋಡಮ್ಮ, ಒಂದ್ಸಲ ಒಂದ್ಸಲ ಕಣ್ಣು ಬಿಟ್ಟು ನೋಡಮ್ಮ ನನ್ನನ್ನ ಅಮ್ಮ. ತಪ್ಪಲಿಗೆ ನಿನ್ನ ಆಶ್ರಯ ಬೇಕೇ ಬೇಕಮ್ಮ, ನಿನ್ನ ಆಶ್ರಯ ಬೇಕೇ ಬೇಕು. ಹೌದು ಕಲ, ನೀನಿಲ್ದೆ ನನಗ್ ಬಾಳಿದೆ. ನೀನು ಗಂಗೆ ಅಷ್ಟೇ ಪವಿತ್ರವಾದವಳು ಕಲ. ನೀನು ಗಂಗೆ ಅಷ್ಟೇ ಪವಿತ್ರವಾದವಳು ಅಂದೆ. ನಾನು ನಿಜವಾಗ್ಲೂ ಅದೃಷ್ಟ ಅದೃಷ್ಟವಂತ ನಾನಮ್ಮ. ಕಳ್ಕೊಂಡಿದ್ದ ಮಗನ್ನ ಸೊಸೆನ ಜೊತೆ ಮೊಮ್ಮಗನ್ನ ಮತ್ತೆ ಪಡ್ಕೊಂಡ್ಬಿಟ್ಟೆ. ಕುಲಗೌರವ, ಕೀರ್ತಿ, ಪ್ರತಿಷ್ಠೆ ಇವುಗಳೇ ಬಹಳ ದೊಡ್ಡದು ಅಂತ ತಿಳ್ಕೊಂಡು ನಾನು ನಿಮ್ಮನ್ನೆಲ್ಲ ದೂರ ಮಾಡಿಬಿಟ್ಟಿದ್ದೆ. ಆ ಹುಚ್ಚಿನಲ್ಲಿ ನಿಮ್ಮಿಬ್ಬರು ಮದುವೆನಾದ್ರೂ ನೋಡೋ ಭಾಗ್ಯನ ನಾನು ಪಡ್ಕೊಂಡು ಬಂದಿರಲಿಲ್ಲ ಅಮ್ಮ. ಈಗಲಾದ್ರೂ ಈ ನನ್ನ ಮೊಮ್ಮಗನ ಮದುವೆನಾದ್ರೂ ವಿಜೃಂಭಣೆಯಿಂದ ಮಾಡಿಬಿಡ್ತೀನಿ. ಆಕಾಶದಗಲಕ್ಕೂ ಚಪ್ರ ಹಾಕಿಸ್ಬಿಡ್ತೀನಿ, ಭೂಮಿ ಉದ್ದಕ್ಕೂ ಹಸೆ ಮಣೆ ಹಾಕಿಸ್ಬಿಡ್ತೀನಿ. 25 ಜೊತೆ ಜೋಡಿ ವಾಲ್ಗ ಮಂಗಳಕರವಾಗಿ ಬಾರಿಸ್ತಿರ್ಬೇಕಾದ್ರೆ ಆಹಾಹಾ, ನನ್ನ ಮೊಮ್ಮಗನ ಮದುವೆ.